ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ಭಾರತ ಇತಿಹಾಸದ ಮೂಲಾಧಾರಗಳಲ್ಲಿ ಕಂಡುಬರ್ತಕ್ಕಂಥ ಎರಡನೇ ಒಂದು ಪ್ರಕಾರ ಸಾಹಿತ್ಯಿಕ ಮೂಲಾಧಾರಗಳು ಅನ್ನತಕ್ಕಂಥ ಒಂದು ವಿಷಯದ ಕುರಿತಾಗಿ ಸವಿವರವಾಗಿ ನಾವೇನು ಮಾಡಿದ್ವಿ ಅಂದ್ರೆ ಚರ್ಚೆಯನ್ನು ಕೈಗೊಂಡಿದ್ದೇವೆ. ಹೀಗಾಗಿ ಆ ಒಂದು ಚರ್ಚೆಯನ್ನು ಕೈಗೊಳ್ಳುವುದರೊಂದಿಗೆ ದ್ವಿತೀಯ ಪಿಯುಸಿಯ ಇತಿಹಾಸದಲ್ಲಿ ಕಂಡುಬರ್ತಕ್ಕಂಥ ಮೊದಲನೇ ಅಧ್ಯಾಯವನ್ನ ಮುಕ್ತಾಯಗೊಳಿಸಿದ್ವಿ. ಸದ್ಯ ನಾವೇನ್ ಮಾಡ್ತಿದ್ವಿಪ್ಪ ಅಂದ್ರೆ ದ್ವಿತೀಯ ಪಿಯುಸಿಯಲ್ಲಿ ಕಂಡುಬರ್ತಕ್ಕಂಥ ಎರಡನೇ ಒಂದು ಅಧ್ಯಾಯ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಥವಾ ಇತಿಹಾಸ ಪೂರ್ವ ಕಾಲ ಅನ್ನತಕ್ಕಂಥ ಒಂದು ಅಧ್ಯಾಯವನ್ನ ಸದ್ಯದ ಅವಧಿಯಲ್ಲಿ ಏನ್ ಮಾಡೋಣ ಮಾತ್ರ ಚರ್ಚೆಯನ್ನು ಕೈಗೊಳ್ಳೋಣ. ಹೀಗಾಗಿ ಸದ್ಯದ ಅವಧಿಯಲ್ಲಿ ಇತಿಹಾಸ ಪೂರ್ವ ಕಾಲ ಅನ್ನತಕ್ಕಂಥ ಒಂದು ವಿಷಯವನ್ನು ಕುರಿತು ಚರ್ಚೆಯನ್ನು ಕೈಗೊಂಡಂತ ಸಂದರ್ಭದಲ್ಲಿ ಈ ಹಿಂದೆನೇ ತಿಳಿಸಿದಂತೆ ಇತಿಹಾಸ ಪೂರ್ವ ಕಾಲ ಎಂದರೆ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದೆ ಕಂಡುಬರ್ತಕ್ಕಂಥ ಒಂದು ಅವಧಿ. ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ಇತಿಹಾಸವನ್ನ ಅಧ್ಯಯನ ಮಾಡಲಿಕ್ಕೆ ಆಗಿರ್ಬೋದು, ಅಲ್ಲಿ ನಮಗೆ ಮುಖ್ಯವಾಗಿ ಏನ್ ಬೇಕಪ್ಪ ಅಂದ್ರೆ ಮೂಲಾಧಾರಗಳು ಬೇಕೇ ಬೇಕು. ಆ ಮೂಲಾಧಾರಗಳ ಜೊತೆಗೇನೆ ಲಿಖಿತ ಮೂಲಾಧಾರಗಳು ಅತ್ಯಂತ ಮುಖ್ಯವಾಗಿ ಕಂಡುಬರ್ತವೆ. ಕಾರಣ ಸ್ಪಷ್ಟ ಮತ್ತು ನೈಜವಾಗಿರ್ತಕ್ಕಂಥ ಇತಿಹಾಸವನ್ನು ಅಧ್ಯಯನ ಮಾಡಬೇಕಪ್ಪ ಅಂದ್ರೆ ಲಿಖಿತವಾಗಿರ್ತಕ್ಕಂಥ ಆಧಾರಗಳು ತುಂಬಾ ಅವಶ್ಯಕ. ಆದರೆ ಕೆಲವೊಂದು ಕಡೆಗೆ ನಾವೊಂದು ಇತಿಹಾಸವನ್ನ ಅಧ್ಯಯನ ಮಾಡಲಿಕ್ಕೆ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಲಿಖಿತ ಮೂಲಾಧಾರಗಳು ಕಂಡು ಬರುವುದಿಲ್ಲ. ಹೀಗಾಗಿ ಆ ಲಿಖಿತ ಮೂಲಾಧಾರಗಳು ಕಂಡು ಬರದೇ ಮೊದಲು ಸಾಕು, ದೊರಕಿರತಕ್ಕಂತಹ ಪುರಾತತ್ವ ಅವಶೇಷಗಳನ್ನ ಬಳಕೆ ಮಾಡಿಕೊಂಡು ಹಾಗೂ ಈ ಹಿಂದೆ ಮಾನವ ಬಳಸಿರ್ತಕ್ಕಂಥ ಪಳೆಯುಳಿಕೆಗಳನ್ನ ಆಧಾರವಾಗಿಟ್ಟುಕೊಂಡು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕೆಲವೊಂದು ವಿಷಯದ ಬಗ್ಗೆ ಅಧ್ಯಯನವನ್ನು ಕೈಗೊಳ್ಳುತ್ತೇವೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇತಿಹಾಸ ಪೂರ್ವ ಕಾಲ ಅಂತ ತೆಗೆದುಕೊಂಡಾಗ ಕೇವಲ ಪುರಾತತ್ವ ಅವಶೇಷಗಳನ್ನು ಮತ್ತು ಪಳೆಯುಳಿಕೆಗಳನ್ನ ಆಧಾರವಾಗಿಟ್ಟುಕೊಂಡು ಅಧ್ಯಯನ ಮಾಡತಕ್ಕಂಥ ಒಂದು ವಿಷಯ. ಹೀಗಾಗಿ ಈ ಒಂದು ಇತಿಹಾಸ ಪೂರ್ವ ಕಾಲಕ್ಕೆ ಸಂಬಂಧಿಸಿದಂತೆ ಮುಖ್ಯವಾಗಿ ನಾವು ಎರಡು ವಿಷಯಗಳನ್ನು ಅಧ್ಯಯನ ಮಾಡ್ತೀವಿ. ಆ ಎರಡು ವಿಷಯಗಳು ಯಾವ ಅಂದ್ರೆ ಒಂದು ಸ್ಟೋನ್ ಏಜ್ ಕಲ್ಚರ್ ಶಿಲಾಯುಗ ಸಂಸ್ಕೃತಿ ಅಂತಕ್ಕಂಥ ವಿಷಯ ಆಗಿರ್ಬೋದು, ಇನ್ನೊಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸಿಂಧು ಬಯಲಿನ ನಾಗರಿಕತೆ ಆಗಿರ್ಬೋದು ಅಥವಾ ಸಿಂಧು ಕಣಿವೆಯ ನಾಗರಿಕತೆ ಆಗಿರ್ಬೋದು. ಹೀಗೆ ಈ ಎರಡು ವಿಷಯಗಳನ್ನ ನಾವು ಅಧ್ಯಯನ ಮಾಡಬೇಕಂದ್ರೆ ಈ ಎರಡು ವಿಷಯಗಳನ್ನು ತೆಗೆದುಕೊಳ್ಳಲಿಕ್ಕೆ ನಮಗೆ ಆರಂಭಿಕವಾಗಿ ಲಿಖಿತ ಮೂಲಾಧಾರಗಳು ಕಂಡು ಬರುವುದಿಲ್ಲ. ಲಿಖಿತ ಮೂಲಾಧಾರ ಕಂಡು ಬರದೇ ಹೋದರೂ ಸಾಕು ಈ ಎರಡೂ ವಿಷಯಗಳನ್ನ ತೆಗೆದುಕೊಳ್ಳಲಿಕ್ಕೆ ನಮಗೆ ಸಾಕಷ್ಟು ಪ್ರಮಾಣದ ಒಂದು ಪುರಾತತ್ವ ಆಧಾರಗಳು ಕಂಡು ಬರ್ತವೆ. ಹೀಗಾಗಿ ಆ ಒಂದು ಪುರಾತತ್ವ ಆಧಾರಗಳನ್ನ ಆಧಾರವಾಗಿಟ್ಟುಕೊಂಡು ಸದ್ಯ ನಾವು ಮಾಡ್ತಪ್ಪ ಅಂದ್ರೆ ಈ ಎರಡೂ ವಿಷಯಗಳ ಬಗ್ಗೆ ಚರ್ಚೆ ಕೈಗೊಂಡು ಅದರಲ್ಲಿ ಪ್ರೀ ಹಿಸ್ಟಾರಿಕ್ ಏಜ್ ಇತಿಹಾಸ ಪೂರ್ವ ಕಾಲ ಈ ಒಂದು ವಿಷಯವನ್ನ ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನಾವೇನ್ ಮಾಡಪ್ಪ ಅಂದ್ರೆ ಇತಿಹಾಸ ಪೂರ್ವ ಕಾಲಕ್ಕೆ ಸಂಬಂಧಿಸಿದಂತೆ ಮುಖ್ಯವಾಗಿ ಎರಡು ವಿಷಯಗಳನ್ನು ತಿಳಿದುಕೊಂಡು ಆ ಎರಡು ವಿಷಯಗಳು ಯಾವಪ್ಪ ಅಂದ್ರೆ ಒಂದು ಸ್ಟೋನ್ ಏಜ್ ಮಣ್ಣಿನಪ್ಪ ಅಂದ್ರೆ ಸ್ಟೋನ್ ಏಜ್ ಇನ್ನೊಂದು ಮೆಟಲ್ ಏಜ್. ಇತಿಹಾಸ ಪೂರ್ವ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂತ ಇಟ್ಕೊಂಡಾಗ ಅಲ್ಲಿ ನಾವು ಏನನ್ನು ಚರ್ಚೆ ಮಾಡ್ತೀವಪ್ಪ ಅಂದ್ರೆ ಸ್ಟೋನ್ ಏಜ್ ಮತ್ತು ಮೆಟಲ್ ಏಜ್ ಶಿಲಾಯುಗ ಮತ್ತು ಲೋಹಯುಗ. ಹೀಗಾಗಿ ಶಿಲಾಯುಗ ಮತ್ತು ಲೋಹಯುಗ ಅಂತಕ್ಕಂಥ ವಿಷಯಗಳನ್ನ ನಾವು ಎಲ್ಲಿ ಅಧ್ಯಯನ ಮಾಡ್ತೀವಪ್ಪ ಅಂದ್ರೆ ಇತಿಹಾಸ ಪೂರ್ವ ಕಾಲದಲ್ಲಿ. ಹೀಗಾಗಿ ಇತಿಹಾಸ ಪೂರ್ವ ಕಾಲದಲ್ಲಿ ಈ ಎರಡು ವಿಷಯಗಳನ್ನ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಾವೇನ್ ಮಾಡೋಣಪ್ಪ ಅಂದ್ರೆ ಈ ಒಂದು ಇತಿಹಾಸ ಪೂರ್ವ ಕಾಲಕ್ಕೆ ಸಂಬಂಧಿಸಿದಂತೆ ಕಂಡುಬರ್ತಕ್ಕಂಥ ಕೆಲವೊಂದಿಷ್ಟು ಪ್ರಾಕ್ತನ ಶಾಸ್ತ್ರದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಕಾರಣ ಏನಪ್ಪ ಅಂದ್ರೆ ಈ ಒಂದು ಪುರಾತತ್ವ ಆಧಾರಗಳಾಗಿರ್ಬೋದು ಅಥವಾ ಪ್ರಾಕ್ತನ ಆಧಾರಗಳಾಗಿರ್ಬೋದು ಇವುಗಳ ಒಂದು ಅವಶೇಷಗಳನ್ನ ಪತ್ತೆಹಚ್ಚತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಯಾರಿಗೆ ಸಲ್ಲತ್ತಪ್ಪ ಅಂದ್ರೆ ಪ್ರಾಕ್ತನ ಶಾಸ್ತ್ರಜ್ಞರಿಗೆ ಆರ್ಕಿಯಾಲಜಿಸ್ಟರಿಗೆ ಸಲ್ಲತ್ತೆ. ಹೀಗಾಗಿ ಆ ಒಂದು ಆರ್ಕಿಯಾಲಜಿಸ್ಟರ್ ಹಿನ್ನೆಲೆ ಇಟ್ಟುಕೊಂಡಾಗ ಆರಂಭಿಕವಾಗಿ ಈ ಒಂದು ಪುರಾತತ್ವ ಪಳೆಯುಳಿಕೆಗಳ ಒಂದು ಅಧ್ಯಯನವನ್ನ ಆರಂಭಿಸಲಿಕ್ಕೆ ಕಾರಣೀಕರ್ತನಾಗಿ ಕಂಡುಬರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಸರ್ ವಿಲಿಯಂ ಜಾನ್ಸ್ ಅಂತಕ್ಕಂಥ ವ್ಯಕ್ತಿ. ಆ ಸರ್ ವಿಲಿಯಂ ಜಾನ್ಸ್ ಅಂತಕ್ಕಂಥ ವ್ಯಕ್ತಿ ಮಾಡಿದ್ರಪ್ಪ ಅಂದ್ರೆ 1784 ದಿ ರಾಯಲ್ ಎಸೆಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಆರಂಭಿಸ್ತಾರೆ, ದಿ ರಾಯಲ್ ಎಸೆಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಈಗ ಆ ಒಂದು ಸಂಸ್ಥೆ ಆರಂಭವಾದ ನಂತರ ಅಲ್ಲಿಂದ ಏನಪ್ಪ ಅಂದ್ರೆ ಪುರಾತತ್ವ ಅಥವಾ ಪ್ರಾಕ್ತನ ಅಧ್ಯಯನ ಆರಂಭ.
ಹೀಗೆ ವಿಲಿಯಂ ಜಾನ್ಸನ್ ಇಂದ ಆರಂಭಗೊಂಡಿರತಕ್ಕಂಥ ಈ ಒಂದು ಸಂಸ್ಥೆ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಂಡಿದ್ದ ಯಾರ ಕಾಲದಲ್ಲಿ ಪಾತ್ರ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅಂತಕ್ಕಂಥ ವ್ಯಕ್ತಿಯಾಗಿ ಆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರ 1861-62 ಅವಧಿಯಲ್ಲಿ ಸಿಂಧ್ ಪ್ರದೇಶದಲ್ಲಿ ಕೆಲವೊಂದಿಷ್ಟು ಮುದ್ರೆಗಳನ್ನ ಹಾಗೂ ಸುಟ್ಟ ಇಟ್ಟಿಗೆಗಳನ್ನ ಕಂಡಿಡ್ತಾರೆ. ಹೀಗಾಗಿ ಆ ಸುಟ್ಟ ಇಟ್ಟಿಗೆಗಳನ್ನ ಮತ್ತು ಮುದ್ರೆಗಳನ್ನ ಆಧಾರವಾಗಿಟ್ಕೊಂಡು ಅಲ್ಲಿಂದ ಆದಾಯ ಮಾಡ್ತಾರಪ್ಪ ಅಂದ್ರೆ ತನ್ನ ಒಂದು ಪುರಾತತ್ವ ಅಧ್ಯಯನವನ್ನು ಆರಂಭಿಸ್ತಾರೆ. ಹೀಗಾಗಿ ಜನರಲ್ ಕನ್ನಿಂಗ್ಹ್ಯಾಮ್ ಅವರಿಂದ ಆರಂಭಗೊಂಡಿರತಕ್ಕಂಥ ಈ ಒಂದು ಪುರಾತತ್ವ ಅಧ್ಯಯನ ತದನಂತರದಲ್ಲಿ ಬಹಳಷ್ಟು ಜನ ವ್ಯಕ್ತಿಗಳು ಸೇರಿಕೊಂಡು ಮಾಡ್ತಾರಪ್ಪ ಅಂದ್ರೆ ಹಲವಾರು ಕಡೆಗಳಲ್ಲಿ ಉತ್ಖನನ ಕಾರ್ಯವನ್ನು ಕೈಗೊಂಡು ಹಲವಾರು ಪ್ರಮುಖ ಸಂಶೋಧನೆಗಳನ್ನು ಕೈಗೊಳ್ತಾರೆ. ಆ ಸಂಶೋಧನೆಯ ಸಂದರ್ಭದಲ್ಲಿ ಸರ್ ಜಾನ್ ಮಾರ್ಷಲ್ ಅಂತಕ್ಕಂಥ ಒಬ್ಬ ಪ್ರಾಕ್ತನ ಶಾಸ್ತ್ರಜ್ಞರಿಂದ ಏನಾಗತ್ತಪ್ಪ ಅಂದ್ರೆ 1921-27 ಓದಿ ಏನಾಗತ್ತಪ್ಪ ಅಂದ್ರೆ ಸಿಂಧು ಬಹಿರಿನ ನಾಗರಿಕತೆ ಅಂತಕ್ಕಂಥ ಒಂದು ವಿಷಯ ಬೆಳಕಿಗೆ ಬರುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಒಂದು ಇತಿಹಾಸ ಪೂರ್ವ ಕಾಲದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಆ ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಮುಖ್ಯವಾಗಿ ಯಾರ ಬಗ್ಗೆ ಗೊತ್ತಿರಬೇಕಪ್ಪ ಅಂದ್ರೆ ಪ್ರಾಕ್ತನ ಶಾಸ್ತ್ರಜ್ಞರ ಬಗ್ಗೆ. ಹೀಗಾಗಿ ಆ ಒಂದು ಪ್ರಾಕ್ತನ ಶಾಸ್ತ್ರಜ್ಞರ ಒಂದು ಸಂಕ್ಷಿಪ್ತ ಹಿನ್ನೆಲೆಗೆ ಬಂದಾಗ ಮುಖ್ಯವಾಗಿ ಮೊದಲನೇ ವ್ಯಕ್ತಿ ಸರ್ ವಿಲಿಯಂ ಜಾನ್ಸನ್ ಇಂದ ರಾಯಲ್ ಎಸೆಟಿಕ್ ಸೊಸೈಟಿ ಅಂತಕ್ಕಂಥ ಸಂಸ್ಥೆ ಆರಂಭ ಆಯಿತು. ತದನಂತರ ಏನಪ್ಪ ಅಂದ್ರೆ ಹಲವಾರು ಜನ ಪ್ರಾಕ್ತನ ಶಾಸ್ತ್ರ ಹುಟ್ಟಿಕೊಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಸರ್ ಜನರಲ್ ಕನ್ನಿಂಗ್ಹ್ಯಾಮ್ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಮಾರ್ಟಿಮರ್ ವಿಲ್ಲರ್ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಮೆಡಸ್ ಟೇಲರ್ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಎಚ್ ಡಿ ಸಾಂಕಾಲಿಯಾ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಸರ್ ಜಾನ್ ಮಾರ್ಷಲ್ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಆರ್ ಪಿ ದಯಾನಂದ ಸಹಾನೆ ಆಗಿರ್ಬೋದು, ಎಸ್ ಆರ್ ರಾವ್ ಆಗಿರ್ಬೋದು, ಆರ್ ಡಿ ಬ್ಯಾನರ್ಜಿ ಆಗಿರ್ಬೋದು, ಹೀಗೆ ಇನ್ನೂ ಹಲವಾರು ಜನ ವ್ಯಕ್ತಿಗಳನ್ನ ಮಾಡ್ತಾರಪ್ಪ ಅಂದ್ರೆ ಹಲವಾರು ಕಡೆಗಳಲ್ಲಿ ತಮ್ಮ ಒಂದು ಉತ್ಖನನ ಕಾರ್ಯವನ್ನು ಕೈಗೊಂಡಾಗ ಆ ಒಂದು ಉತ್ಖನನ ಸಂದರ್ಭದಲ್ಲಿ ಮಾಡ್ತಾರಪ್ಪ ಅಂದ್ರೆ ಹಲವಾರು ಅವಶೇಷಗಳನ್ನ ಪತ್ತೆ ಹಚ್ಚುತ್ತಾರೆ. ಹೀಗಾಗಿ ಆ ಒಂದು ಹಲವಾರು ಅವಶೇಷಗಳನ್ನ ಪತ್ತೆ ಹಚ್ಚಿದ ನಂತರ ದೊರಕಿರ್ತಕ್ಕಂಥ ಅವಶೇಷಗಳನ್ನ ಆಧಾರವಾಗಿಟ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಇತಿಹಾಸ ಪೂರ್ವ ಕಾಲಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳನ್ನ ಬೆಳಕಿಗೆ ಇರ್ತಾರೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಸದ್ಯ ನಾವು ಇತಿಹಾಸ ಪೂರ್ವ ಕಾಲ ತೆಗೆಕೊಂಡಾಗ ಈ ಒಂದು ಇತಿಹಾಸ ಪೂರ್ವ ಕಾಲವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಕ್ಲಾಸಿಫೈಡ್ ಇಂಟು ಟೂ ಸ್ಟೇಜಸ್, ಎರಡು ಹಂತಗಳಲ್ಲಿ ವರ್ಗೀಕರಣ ಮಾಡ್ತಾರೆ. ಎಷ್ಟು ಹಂತಗಳಲ್ಲಿ? ಎರಡು ಹಂತಗಳಲ್ಲಿ. ಆ ಎರಡು ಹಂತಗಳು ಯಾವ ಅಂದ್ರೆ ಒಂದು ಸ್ಟೋನ್ ಏಜ್ ಅಂತಕ್ಕಂಥ ಒಂದು ಹಂತ ಆಗಿರ್ಬೋದು, ಇನ್ನೊಂದು ಮೆಟಲ್ ಏಜ್ ಅಂತಕ್ಕಂಥ ಒಂದು ಹಂತ, ಶಿಲಾಯುಗ ಅಂತಕ್ಕಂಥ ಒಂದು ಹಂತ, ಇನ್ನೊಂದು ಲೋಹಯುಗ ಅಂತಕ್ಕಂಥ ಒಂದು ಹಂತ. ಹೀಗಾಗಿ ಶಿಲಾಯುಗ ಮತ್ತು ಲೋಹದ ಯುಗ ಅಂತ ಕೊಡಲ್ಲ. ಇವೆರಡೂ ವಿಷಯಗಳು ನಮ್ಗೆ ಏನ್ಕಂತಪ್ಪ ಅಂದ್ರೆ ಈ ಒಂದು ಇತಿಹಾಸ ಪೂರ್ವ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ. ಇನ್ನು ಈ ಇತಿಹಾಸ ಪೂರ್ವ ಕಾಲದಲ್ಲಿ ಈ ಶಿಲಾಯುಗ ಮತ್ತು ಲೋಹಯುಗದಲ್ಲಿ ನಾವು ಏನನ್ನ ಚರ್ಚೆ ಮಾಡಿದಪ್ಪ ಅಂದ್ರೆ ಆಧುನಿಕ ಮಾನವನ ಬದಲಾಗಿ ಆರಂಭಿಕ ಮಾನವ ಈ ವಿಶ್ವದಲ್ಲಿ ಭೂಮಿ ಹುಟ್ಟಿಕೊಂಡ ನಂತರ ತದನಂತರ ಏನಾಗತ್ತಪ್ಪ ಅಂದ್ರೆ ಜೀವನ ಉಗಮವಾಗುತ್ತೆ. ಆ ಜೀವನ ಉಗಮವಾದ ನಂತರ ಆರಂಭಿಕವಾಗಿ ಕಂಡುಬರ್ತಕ್ಕಂಥ ಒಂದು ಮಾನವ ಆಗಿರ್ಬೋದು, ಆ ಮಾನವನ ಒಂದು ಜೀವನ ಕ್ರಮದ ಬಗ್ಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಒಂದು ಇತಿಹಾಸ ಪೂರ್ವ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂತಕ್ಕಂಥ ಒಂದು ಅಧ್ಯಯನದಲ್ಲಿ ಚರ್ಚೆ ಮಾಡ್ತೀವಿ. ಉದಾಹರಣೆಗೆ ಪ್ರಥಮ ಪಿ ಯು ಸಿಯಲ್ಲಿ ನೀವು ಅಧ್ಯಯನ ಮಾಡಲೇಬೇಕು ಆ ಒಂದು ವಿಷಯ ಯಾವಪ್ಪ ಅಂದ್ರೆ ಮಾನವನ ವಿಕಸನದ ಕಥೆ ಅಂತಕ್ಕಂಥ ಒಂದು ವಿಷಯ. ಆ ಒಂದು ಅಧ್ಯಯನ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೇನ್ ಮಾಡಿದಪ್ಪ ಅಂದ್ರೆ ಭೂಮಿಯ ಉಗಮದ ಕುರಿತಾಗಿ ಹಾಗೂ ಜೀವದ ಉಗಮದ ಕುರಿತಾಗಿ ಹಾಗೂ ಮಾನವನ ವಿಕಸನದ ಹಂತಗಳು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಕೈಗೊಂಡಿದ್ವಿ. ಆ ಚರ್ಚೆಯನ್ನು ಕೈಗೊಂಡಂತ ಸಂದರ್ಭದಲ್ಲಿ ಹಲವಾರು ಮಾನವ ಪ್ರಜಾತಿಗಳ ಬಗ್ಗೆ ಹೋಮೋ ಹಬಿಲಿಸ್ ಅಂತಕ್ಕಂಥ ಪ್ರಜಾತಿ ಆಗಿರ್ಬೋದು, ಹೋಮೋ ಎರೆಕ್ಟಸ್ ಅಂತಕ್ಕಂಥ ಪ್ರಜಾತಿ ಆಗಿರ್ಬೋದು, ಆಸ್ಟ್ರೋಲೋಪಿಥೆಕಸ್ ಅಂತಕ್ಕಂಥ ಪ್ರಜಾತಿ ಆಗಿರ್ಬೋದು, ನಂತರ ಹೋಮೋ ನಿಯಾಂಡರ್ಥೆಲಿಸಿಸ್ ಅಂತಕ್ಕಂಥ ಪ್ರಜಾತಿ ಆಗಿರ್ಬೋದು, ಹೋಮೋ ಸೆಪಿಯನ್ಸ್ ಆಗಿರ್ಬೋದು, ಹೀಗೆ ಈ ಎಲ್ಲ ಪ್ರಜಾತಿಗಳ ಬಗ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಮಾನವ ವಿಕಸನದ ಕಥೆ ಅಂತಕ್ಕಂಥ ಒಂದು ಅಧ್ಯಯನದಲ್ಲಿ ಚರ್ಚೆ ಕೈಗೊಂಡಿದ್ವಿ. ಆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೇನೇನು ಮಾಡಿದ್ವಿಪ್ಪ ಅಂದ್ರೆ ಮಾನವ ವಿಕಸನಕ್ಕೆ ಸಂಬಂಧಿಸಿದಂತೆ ಕಂಡುಬರ್ತಕ್ಕಂಥ ಆರಂಭಿಕ ಪ್ರಜಾತಿಗಳು ಹೋಮಿನೈಡ್, ಹೋಮಿನೇಡೆ, ಹೋಮಿನೀನಿ, ಹೋಮಿನೇನೆ, ಹೋಮೋ, ಹೀಗೆ ಈ ಒಂದು ಕುಲಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೋಮಿನೈಡ್ ಅಂತಕ್ಕಂಥ ಒಂದು ಪ್ರಜಾತಿ ಏನೈತ್ರಿ ಮರದ ಮೇಲೆ ವಾಸ ಆಗಿದೆ. ಮರದ ಮೇಲೆ ವಾಸ ಮಾಡ್ತಕ್ಕಂಥ ಆ ಪ್ರಜಾತಿ ಕೇವಲ ಹಣ್ಣು ಹಂಪಲುಗಳನ್ನ ಮಾತ್ರ ತಮ್ಮ ಒಂದು ಆಹಾರವಾಗಿ ಸೇವನೆ ಮಾಡ್ತಾರೆ. ಆದರೆ ತದನಂತರದಲ್ಲಿ ವಾತಾವರಣದಲ್ಲಿ ಮತ್ತು ಹವಾಗುಣದಲ್ಲಿ ಕಂಡುಬರ್ತಕ್ಕಂಥ ಒಂದು ಬದಲಾವಣೆಯಿಂದಾಗಿ ಕೆಲವೊಂದು ಕಡೆ ಅರಣ್ಯ ಪ್ರದೇಶಗಳು ನಾಶಗೊಂಡವು.
ಅರಣ್ಯ ಪ್ರದೇಶಗಳು ನಾಶಗೊಂಡಂತ ಸಂದರ್ಭದಲ್ಲಿ ಆ ಹೊಮಿನೈಡ್ ಅಂತಕ್ಕಂಥ ಒಂದು ಪ್ರಜಾತಿ ಕ್ರಮೇಣವಾಗಿ ಆಹಾರಕ್ಕಾಗಿ ಮರವನ್ನು ಬಿಟ್ಟು ಭೂಮಿಗೆ ಬಂದು ಭೂಮಿಗೆ ಬಂದಿರತಕ್ಕಂಥ ಪ್ರಜಾತಿ ಭೂಮಿಯ ಮೇಲೆ ನೆಲೆಸಲಿಕ್ಕೆ ಆರಂಭಿಸ್ತಾರೆ. ಆ ನೆಲೆಸತಕ್ಕಂಥ ಸಂದರ್ಭದಲ್ಲಿ ಹಾಗೆ ನಡೆತಕ್ಕಂಥ ಆಧುನಿಕ ಆರಂಭಿಕ ಮಾನವ ತದನಂತರದಲ್ಲಿ ಏನ್ ಮಾಡಿ ಮಾತ್ರ ಒಂದೊಂದೇ ತಿರುವುಗಳನ್ನು ಪಡೆದುಕೊಳ್ಳಲಿಕ್ಕೆ ಆರಂಭಿಸ್ತಾ. ಉದಾಹರಣೆಗೆ ಬಾಗಿ ನಡೆತಕ್ಕಂಥ ಮನುಷ್ಯ ದ್ವಿಪಾದ ಚಲನೆಯನ್ನು ಆರಂಭಿಸಿದ, ದೃಷ್ಟಿಯಲ್ಲಿ ಸುಧಾರಣೆಯನ್ನು ಕಂಡುಕೊಂಡ, ನೇರ ಅಂಗ ವಿನ್ಯಾಸವನ್ನು ಕಂಡುಕೊಂಡ, ಹೊಸ ಹೊಸ ತಿಳುವಳಿಕೆಯನ್ನು ಕಂಡುಕೊಂಡ, ಕೊನೆ ಹಂತದಲ್ಲಿ ಭಾಷೆಯನ್ನು ಕಲಿತುಕೊಳ್ಳಲಿಕ್ಕೆ ಆರಂಭಿಸಿದ. ಹೀಗಾಗಿ ಈ ಎಲ್ಲ ವಿವರಗಳನ್ನು ನಾವು ಮಾಡಿದಪ್ಪ ಅಂದ್ರ ಮಾನವನ ವಿಕಸನದ ಕಥೆ ಅಂತಕ್ಕಂಥ ಒಂದು ಅಧ್ಯಯನ ಚರ್ಚೆ ಮಾಡುವಾಗ ಸಂಪೂರ್ಣವಾಗಿ ಚರ್ಚೆಯನ್ನು ಕೈಗೊಂಡಿದ್ವಿ. ಹೀಗಾಗಿ ಅದೇ ಒಂದು ವಿಷಯವನ್ನು ಆಧಾರವಾಗಿಟ್ಟುಕೊಂಡು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಒಂದು ಇತಿಹಾಸ ಪೂರ್ವಕಾಲಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವಿಷಯವನ್ನು ಅಧ್ಯಯನ ಮಾಡ್ತೀವಿ. ಹೀಗಾಗಿ ಈ ಶಿಲಾಯುಗಾನ ತೆಗೆದುಕೊಂಡಾಗ ಆರಂಭಿಕವಾಗಿ ಕಂಡುಬರ್ತಕ್ಕಂಥ ಮಾನವ, ಆ ಮಾನವನ ಜೀವನ ಕ್ರಮ ಹೇಗಿತ್ತು, ಜೀವನ ಕ್ರಮ ಅಂದ್ರೆ ಏನೇ ಲೈಫ್ ಸ್ಟೈಲ್, ಆತ ಯಾವ ರೀತಿಯಲ್ಲಿ ಬರುತ್ತಿದ್ದ, ಅವು ಯಾವ ಆಹಾರವನ್ನು ಸೇವನೆ ಮಾಡುತ್ತಿದ್ದ, ಅವು ಯಾವ ಸ್ಥಳದಲ್ಲಿ ನೆಲೆಸುತ್ತಿದ್ದ, ಅವು ಉಪಕರಣಗಳಾಗಿ ಏನನ್ನ ಬಳಕೆ ಮಾಡುತ್ತಿದ್ದ, ಹೀಗೆ ಈ ಎಲ್ಲ ವಿಷಯಗಳನ್ನ ಇದರ ಜೊತೆಗೆ ಈ ರೀತಿಯಾಗಿ ಕಂಡು ಬರ್ತಕ್ಕಂಥ ಮನುಷ್ಯ ಯಾವ ಯಾವ ಸ್ಥಳಗಳಲ್ಲಿ ಕಂಡು ಬಂದ, ಹೀಗೆ ಎಲ್ಲ ವಿಷಯಗಳನ್ನೇ ನಾವು ಮಾಡಿದಪ್ಪ ಅಂದ್ರೆ ಈ ಒಂದು ಇತಿಹಾಸ ಪೂರ್ವ ಕಾಲ ಅಂತಕ್ಕಂಥ ಒಂದು ವಿಷಯದಲ್ಲಿ ಇತಿಹಾಸ ಪೂರ್ವ ಕಾಲ ಅಂದ್ರೆ ಒಂದ ಶಿಲಾಯುಗ ಮತ್ತು ಲೋಹಯುಗ ಅಂದ್ರೆ ಒಂದ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇತಿಹಾಸ ಪೂರ್ವ ಕಾಲ ತೆಗೆದುಕೊಂಡಾಗ ಇದು ಕಂಡು ಬರ್ತಕ್ಕಂಥ ಒಟ್ಟು ಅವಧಿ ಅಂದ್ರೆ ಕ್ರಿಸ್ತ ಪೂರ್ವ 40,000 ಕ್ರಿಸ್ತ ಪೂರ್ವ 4,000. ಹೀಗಾಗಿ ಈ ಒಂದು ಅವಧಿ ನಮಗೇನಪ್ಪ ಅಂದ್ರೆ ಈ ಒಂದು ಶಿಲಾಯುಗ ಮತ್ತು ಲೋಹಯುಗ ಅಂತಕ್ಕಂಥ ಒಂದು ವಿಷಯ ಕಂಡು. ಹೀಗಾಗಿ ಈ ಶಿಲಾಯುಗ ಮತ್ತು ಲೋಹಯುಗ ಅಂತ ತೆಗೆದುಕೊಂಡಾಗ ಕೆಲವೊಂದು ಶಿಕ್ಷಣ ಏನಾದಪ್ಪ ಅಂದ್ರೆ ಇತಿಹಾಸ ಪೂರ್ವ ಕಾಲವನ್ನ 6 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ರೀತಿಯೂ ಅದು ಓಕೆ, ಅದು ಕರೆಕ್ಟ್. ಅದರ ಬದಲಾಗಿ ಇತಿಹಾಸ ಪೂರ್ವ ಕಾಲ ಮುಖ್ಯವಾಗಿ 2 ಹಂತಗಳಲ್ಲಿ ಚರ್ಚೆ ಮಾಡುವುದು ಓಕೆ. ಆ 2 ಹಂತಗಳಪ್ಪ ಅಂದ್ರೆ ಒಂದು ಶಿಲಾಯುಗ ಅಂತಕ್ಕಂಥ ಒಂದು ಹಂತ, ಇನ್ನೊಂದು ಲೋಹಯುಗ ಅಂತಕ್ಕಂಥ ಒಂದು ಹಂತ. ಈ ಶಿಲಾಯುಗದಲ್ಲಿ ಮತ್ತೆ 3 ಹಂತಗಳು ಕಂಡು ಬರ್ತವೆ. ಆ ಮತ್ತೆ 3 ಹಂತಗಳು ಯಾವಪ್ಪ ಅಂದ್ರೆ ಒಂದು ಪ್ಯಾಲಿಯೋಲಿಥಿಕ್, 2 ಮೆಸೋಲಿಥಿಕ್, 3 ನಿಯೋಲಿಥಿಕ್. ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವ ಶಿಲಾಯುಗ. ಈ ಲೋಹಯುಗವನ್ನು ಸಹ ಮಾಡ್ತಪ್ಪ ಅಂದ್ರೆ ಮತ್ತೆ 3 ಭಾಗಗಳಾಗಿವೆ. ಒಂದು ಕಾಪರ್ ಏಜ್, 2 ಬ್ರಾಂಜ್ ಏಜ್, 3 ಐರನ್ ಏಜ್. ತಾಮ್ರ ಯುಗ, ಕಂಚಿನ ಯುಗ, ಕಬ್ಬಿಣ ಯುಗ. ಒಟ್ಟಾರೆಯಾಗಿ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವ ಶಿಲಾಯುಗ, ತಾಮ್ರ ಯುಗ, ಕಂಚಿನ ಯುಗ, ಕಬ್ಬಿಣ ಯುಗ, ಈ ಎಲ್ಲ 6 ವಿಷಯಗಳ ಮೇಲೆ ಕಂಡುಬರ್ತಪ್ಪ ಅಂದ್ರೆ ಇತಿಹಾಸ ಪೂರ್ವ ಕಾಲ ಅಥವಾ ಕಾವ್ಯತಿಹಾಸಿಕ ಕಾಲ. ಹೀಗೆ ಇಲ್ಲಿ ಕಂಡುಬರ್ತಕ್ಕಂಥ ವಿಷಯವನ್ನು ಅಧ್ಯಯನ ದೃಷ್ಟಿ ಇಟ್ಟುಕೊಂಡು ನಾವೇನ್ ಮಾಡ್ತೇವಪ್ಪ ಅಂದ್ರೆ ಅತಿ ಸುಲಭವಾಗಿ ಕಲಿಯಲಿಕ್ಕೆ 2 ಹಂತಗಳನ್ನು ಮಾರ್ಪಾಡ್ಬೇಕು. ಆ 2 ಹಂತಗಳಪ್ಪ ಅಂದ್ರೆ ಒಂದು ಸ್ಟೋನ್ ಏಜ್ ಅಂತಕ್ಕಂಥ ಒಂದು ಹಂತ, ಇನ್ನೊಂದು ಮೆಟಲ್ ಏಜ್ ಅಂತಕ್ಕಂಥ ಒಂದು ಹಂತ. ಸ್ಟೋನ್ ಏಜ್ ಅಂದರೆ ಶಿಲಾಯುಗ, ಮೆಟಲ್ ಏಜ್ ಅಂದರೆ ಲೋಹಯುಗ. ಶಿಲಾಯುಗವನ್ನ ಮತ್ತೆ 3 ಭಾಗಗಳಾಗಿ, ಒಂದು ಹಳೆಯ, ಮಧ್ಯ, ನವ. ಪ್ಯಾಲಿಯೋ, ಮೆಸೋ, ನಿಯೋ. ಮೆಟಲ್ ಏಜ್ ಅನ್ನ ಕಾಪರ್, ಬ್ರಾಂಜ್, ಐರನ್. ತಾಮ್ರ, ಕಂಚು, ಕಬ್ಬಿಣ. ಹೀಗೆ ಈ 6 ವಿಷಯ ಬಗ್ಗೆ ನಾವು ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆರಂಭಿಕವಾಗಿ ಸುಮಾರು 150,000 ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಏನಾಗುತ್ತೆ ಅಂದ್ರೆ ಮಾನವನ ಉಗಮ ಆಗುತ್ತೆ. ಎಷ್ಟು ವರ್ಷಗಳೆಂದರೆ 150,000 ವರ್ಷಗಳ ಹಿಂದೆ. ಈಗ 150,000 ವರ್ಷಗಳ ಹಿಂದೆ ಉಗಮಗೊಂಡಿರ್ತಕ್ಕಂಥ ಈ ಮಾನವನ ಒಂದು ಆರಂಭಿಕ ಜೀವನ ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಮಾನವ ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾನವನ ಒಂದು ಕುರುಗಳು ಸಿಕ್ಕಿದ್ದು ಆಫ್ರಿಕಾದ ಇಥಿಯೋಪಿಯಾದಲ್ಲಿ ಕಂಡುಬರ್ತಕ್ಕಂಥ ಆವಾಶ್ ಮತ್ತು ಯಾರ್ಡೆ ನದಿಗಳ ದಂಡೆಗಳಲ್ಲಿ. ಅದನ್ನು ನಾವು ಮಾನವ ವಿಕಸನ ಕಥೆಯನ್ನು ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಚರ್ಚೆಯನ್ನು ಕೈಗೊಂಡಿದ್ದೀವಿ. ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾನವ ಕುರುಗಳು ಪತ್ತೆ ಎದ್ದಿದ್ದು ಆಫ್ರಿಕಾದ ಇಥಿಯೋಪಿಯಾದಲ್ಲಿ ಕಂಡುಬರ್ತಕ್ಕಂಥ ಆವಾಶ್ ಮತ್ತು ಯಾರಿ ನದಿಯ ದಂಡೆ. ಕೆಲವಷ್ಟು ಮಾನವನ ಒಂದು ರಿಮೇನ್ಸ್ ಮತ್ತು ಪೋಜಸ್ ಅವಶೇಷಗಳು ಮತ್ತು ಪಳೆಯುಳಿಗೆ ದೊರಕಿದ್ದು. ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ ಮಾನವ ಆಫ್ರಿಕಾದಲ್ಲಿ ಜನಿಸಿದಂತ ಹೇಳಿದರು. ಆದರೆ ಸದ್ಯ ನಾವೇನು ಮಾಡ್ತೀವಪ್ಪ ಅಂದ್ರೆ ಕೇವಲ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂಥ ವಿಷಯವನ್ನು ಮಾತ್ರ ಚರ್ಚೆ ಮಾಡಿದ್ವಿ. ಹೀಗಾಗಿ ಇಡೀ ವಿಶ್ವವನ್ನು ಹೊರತುಪಡಿಸಿ ನಮ್ಮ ಭಾರತದಲ್ಲಿ
motta modala barige manava elli kandu banda mattakanta ondu hinnelege bandavaru ee ondu hinnele bagge halavaru rite irthakanta ondu vaadagalu kandu bartavu kelavondishtu janaru enu hatarpa andre bharatadalli motta modala barige manava kandu bandiddu himalayada ಹಿಮಾಲಯದ ಬೆಟ್ಟಗಳಲ್ಲಿ ಕಂಡುಬಂದ್ರೆ ಹಿಮಾಲಯದ ಶಿವಾಲಿಕ್ ಹಿಲ್ಸ್ ಹಿಮಾಲಯದ ಶಿವಾಲಿಕ್ ಬೆಟ್ಟಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾನವ ನೆಲೆಸಿದ ಅಂತ ಹೇಳ್ತಾರೆ. ಈ ಒಂದು ವಾದವನ್ನ ಕೆಲವೊಂದಿಷ್ಟು ಜನ ಪ್ರಾಕ್ತನ ಶಾಸ್ತ್ರಜ್ಞರೇ ಮತ್ತು ಇತಿಹಾಸಕಾರರು ಮಾತ್ರಪ್ಪ ಅಂದ್ರೆ ಒಪ್ಪುವುದಿಲ್ಲ. ಅವ್ರು ಏನಾದ್ರಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಮಾನವ ಶಿವಾಲಿಕ್ ಬೆಟ್ಟಗಳಲ್ಲಿ ಕಂಡುಬರಲ್ಲ, ಮಾನವ ಮೊಟ್ಟ ಮೊದಲ ಬಾರಿಗೆ ಕಂಡು ಬಂದಿದ್ದು ಸೌತ್ ಇಂಡಿಯಾದಲ್ಲಿ. ಸೌತ್ ಇಂಡಿಯಾದ ದಕ್ಷಿಣ ಭಾರತದ ದಕ್ಕನ್ ಪ್ರದೇಶ, ದಕ್ಕನ್ ಪ್ರದೇಶ ಅಂದ್ರೆ ಖಂಡಕಾರಣ್ಯ ಅಂತಕ್ಕಂಥ ಒಂದು ಪ್ರದೇಶ. ಈ ಖಂಡಕಾರಣ್ಯ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾನವ ನಡೆಸಿದಂತಕ್ಕಂಥ ಒಂದು ವಾದವಾದ. ಹೀಗಾಗಿ ಒಬ್ಬರು ಶಿವಾಲಯ ಬೆಟ್ಟಗಳು ಮಾನವನ ಆರಂಭಿಕ ವಾಸಸ್ಥಾನ ಅಂತ ಹೇಳಿದರು. ಕೆಲವೊಂದು ವಿಷಯ ಹೇಳಿದಪ್ಪ ಅಂದ್ರ ಶಿವಾಲಯ ಬೆಟ್ಟಗಳಲ್ಲ, ಮಾನವನ ಆರಂಭಿಕ ವಾಸಸ್ಥಾನ ದಕ್ಕನ್ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಖಂಡಕಾರಣ್ಯ. ಹೀಗೆ ಈ ಎರಡೂ ವಾದ ವಿವಾದಗಳು ಕಂಡು ಬಂದಂತ ಸಂದರ್ಭದಲ್ಲಿ ಕೊನೆಯದಾಗಿ ಕೆಲವೊಂದಿಷ್ಟು ಪುರಾತತ್ವ ಶಾಸ್ತ್ರಜ್ಞರು ಏನ್ ಮಾಡ್ತಾರಪ್ಪ ಅಂದ್ರೆ ದೊರೆತಿರ್ತಕ್ಕಂಥ ಒಂದು ಎಲ್ಲ ಪಳೆಯುಳಿಕೆಗಳನ್ನು ಮತ್ತು ಅವಶೇಷಗಳನ್ನ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿಕೊಂಡ ನಂತರ ಅಲ್ಲಿ ಕಂಡು ಬರ್ತಕ್ಕಂಥ ವೈಜ್ಞಾನಿಕ ಸತ್ಯದ ಒಂದು ಆಧಾರದ ಮೇಲೆ ಕೊನೆಗೆ ಎಲ್ಲ ಒಂದು ಪುರಾತತ್ವ ಶಾಸ್ತ್ರಜ್ಞರು ಏನ್ ಮಾಡ್ತಾರಪ್ಪ ಅಂದ್ರೆ ಮಾನವನ ಉಗಮದ ಒಂದು ಆರಂಭಿಕ ವಾಸಸ್ಥಾನಕ್ಕೆ ತಮ್ಮ ಒಂದು ಕಡೆಯ ಒಂದು ವಾದವನ್ನು ಕೊಡ್ತಾರೆ. ಹೀಗಾಗಿ ಆ ಒಂದು ಕಡೆಯ ವಾದದ ಆಧಾರದ ಮೇಲೆ ಅವರು ಏನಾದಾರಪ್ಪ ಅಂದ್ರೆ ಡೆಕ್ಕನ್ ವಾಸ್ ದಿ ಫಸ್ಟ್ ಹೋಮ್ ಆಫ್ ಮ್ಯಾನ್. ದಂಡಕಾರಣ್ಯ ಅಥವಾ ದಕ್ಕನ್ ಪ್ರದೇಶ ಅಥವಾ ದಕ್ಷಿಣ ಭಾರತ ಮಾನವನ ಮೊಟ್ಟ ಮೊದಲ ವಾಸಸ್ಥಾನ ಅಂತ ಹೇಳ್ತಾರೆ. ಡೆಕ್ಕನ್ ವಾಸ್ ದಿ ಫಸ್ಟ್ ಹೋಮ್ ಆಫ್ ಮ್ಯಾನ್. ಎಲ್ಲ ವಾದ ವಿವಾದಗಳನ್ನ ಆಲಿಸಿದ ನಂತರ ಏನ ವಾದ ವಿವಾದ ರೀ, ಒಬ್ರು ಶಿವಾಲಯ ಬೆಟ್ಟಗಳು ಆರಂಭಿಕ ವಾಸಸ್ಥಾನ ಅಂತ ಹೇಳಿದ್ರು. ಆಗ ಇದನ್ನು ಕೆಲವೊಂದಿಷ್ಟು ಜನ ಒಪ್ಪಲಿಲ್ಲ. ಅದಕ್ಕೆ ಬದಲಾಗಿ ಏನು ಕೆಲವೊಂದು ಜನ ಹೇಳಿ ದಕ್ಕನ್ ಪ್ರದೇಶದ ದಂಡಕಾರಣ್ಯ ಮಾನವನ ಆರಂಭಿಕ ವಾಸಸ್ಥಾನ ಅಂತ ಹೇಳಿದ್ರು. ಹೀಗೆ ಈ ವಾದ ವಿವಾದಗಳು ಕಂಡು ಬಂದಂತ ಸಂದರ್ಭದಲ್ಲಿ ಕೊನೆಯದಾಗಿ ಕೆಲವೊಂದಿಷ್ಟು ಪುರಾತತ್ವ ಶಾಸ್ತ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಅಂತಿಮ ನಿರ್ಣಯವನ್ನು ಕೈಗೊಳ್ತಾರೆ. ಆ ಒಂದು ಅಂತಿಮ ನಿರ್ಣಯವನ್ನು ಕೈಗೊಂಡಂತ ಸಂದರ್ಭದಲ್ಲಿ ಆ ಅಂತಿಮ ನಿರ್ಣಯದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಯಾವ ಅಂದ್ರೆ ದಕ್ಕನ್ ಪ್ರದೇಶವೇ ಅಥವಾ ದಕ್ಷಿಣ ಭಾರತವೇ ಅಥವಾ ಈ ದಂಡಕಾರಣ್ಯ ಪ್ರದೇಶವೇ ಮಾನವನ ಆರಂಭಿಕ ವಾಸಸ್ಥಾನ ಅಂತ ಹೇಳ್ತಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ನಮ್ಮ ಭಾರತದಲ್ಲಿ ಮಾನವ ಮೊಟ್ಟ ಮೊದಲ ಬಾರಿಗೆ ಏನು ಕಂಡುಬಂದಪ್ಪ ಅಂದ್ರೆ ದಂಡಕಾರಣ್ಯ ಅಂತಕ್ಕಂಥ ಒಂದು ಪ್ರದೇಶ ಅಥವಾ ದಕ್ಕನ್ ಪ್ರದೇಶ ಅಥವಾ ದಕ್ಷಿಣ ಭಾರತದಲ್ಲಿ. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಆರಂಭಿಕ ಮಾನವ ಕಂಡು ಬಂದ ಸಂದರ್ಭದಲ್ಲಿ ಆ ಆರಂಭಿಕ ಮಾನವ ಯಾವ ರೀತಿಯಾಗಿ ಬದಲಾವಣೆ ಹೊಂದಿದ ಅಂತಕ್ಕಂಥ ಒಂದು ವಿಷಯಗಳನ್ನ ಆಧಾರವಾಗಿ ಇಟ್ಟುಕೊಂಡು ನಾವು ಸದ್ಯದ ಹೌದಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಈ ಒಂದು ಶಿಲಾಯುಗ ಮತ್ತು ಲೋಹಯುಗ ಅಂತಕ್ಕಂಥ ಒಂದು ವಿಷಯಗಳನ್ನ ಚರ್ಚೆ ಮಾಡ್ತೀವಿ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಇತಿಹಾಸ ಪೂರ್ವ ಕಾಲವನ್ನು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಶಿಲಾಯುಗ ಮತ್ತು ಲೋಹಯುಗ ಅಂತಕ್ಕಂಥ ವಿಷಯಗಳನ್ನ ಅಧ್ಯಯನ ಮಾಡ್ತೀವಿ. ಈ ಶಿಲಾಯುಗ ಮತ್ತು ಲೋಹಯುಗವನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಮಾನವನ ಆರಂಭಿಕ ಒಂದು ವಾಸಸ್ಥಾನ ಯಾವಪ್ಪ ಅಂದ್ರೆ ದಂಡಕಾರಣ್ಯ ಅಥವಾ ದಕ್ಕನ್ ಪ್ರದೇಶ. ಹೀಗಾಗಿ ದಕ್ಕನ್ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಆರಂಭಿಕ ಮಾನವ ಎಲ್ಲ ಒಂದು ಜೀವನ ಶೈಲಿಯನ್ನು ಅಧ್ಯಯನ ಮಾಡಲಿಕ್ಕೆ ಇಲ್ಲಿ ನಮಗೆ ಮುಖ್ಯವಾಗಿ ಕಂಡು ಬರ್ತಕ್ಕಂಥ ಆಧಾರಗಳು ಯಾವ ಅಂದ್ರೆ ಕೇವಲ ರಿಮೇನ್ಸ್ ಮಾತ್ರ, ಅವಶೇಷಗಳು ಹಾಗೂ ಪಜಲ್ಸ್ ಪಳೆಯುಳಿಕೆಗಳು. ಈ ಆರಂಭಿಕ ಮಾನವ ಬಳಸಿರ್ತಕ್ಕಂಥ ಕಲ್ಲಿನ ಒಂದು ಅವಶೇಷಗಳನ್ನ ಆಧಾರವಾಗಿ ಇಟ್ಕೊಂಡು ನಾವೇನ್ ಮಾಡ್ತಪ್ಪ ಅಂದ್ರೆ ಈ ಒಂದು ವಿಷಯವನ್ನು ಅಧ್ಯಯನ ಮಾಡ್ತೀವಿ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇತಿಹಾಸ ಪೂರ್ವ ಕಾಲದ ತೆಗೆದುಕೊಂಡಾಗ ಶಿಲಾಯುಗ ಮತ್ತು ಲೋಹಯುಗ ಅಂತಕ್ಕಂಥ ಒಂದು ವಿಷಯಗಳನ್ನ ಅಧ್ಯಯನ ಮಾಡ್ತೀವಿ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಸದ್ಯ ನಾವೇನ್ ಮಾಡೋಣಪ್ಪ ಅಂದ್ರೆ ಆರಂಭಿಕವಾಗಿ ಈ ಒಂದು ಶಿಲಾಯುಗದ ಬಗ್ಗೆ ತಿಳಿದುಕೊಳ್ಳೋಣ. ಹೀಗಾಗಿ ಶಿಲಾಯುಗದ ಬಗ್ಗೆ ತಿಳಿದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವೇನ್ ಮಾಡೋಣಪ್ಪ ಅಂತಂದ್ರೆ
ಈ ಶಿಲಾಯುಗದಲ್ಲಿ ಕಂಡು ಬರ್ತಕ್ಕಂಥ ಪ್ರಕಾರವಾಗಿ ಅಖಂಡ ಇತಿಹಾಸ ಪೂರ್ವ ಕಾಲವನ್ನ ಕ್ಲಾಸಿ ಮಾಡಿದ್ರು ಟೂ ಸ್ಟೇಜಸ್ ಎರಡು ಹಂತಗಳಾಗಿ ವರ್ಗೀಕರಣ ಮಾಡ್ತಾರೆ. ಆ ಎರಡು ಹಂತಗಳು ಒಂದು ಸ್ಟೋನ್ ಏಜ್ ಅಂತಕ್ಕಂಥ ಒಂದು ಹಂತ, ಇನ್ನೊಂದು ಮೆಟಲ್ ಏಜ್ ಅಂತಕ್ಕಂಥ ಒಂದು ಹಂತ. ಈ ಸ್ಟೋನ್ ಏಜ್ ಅನ್ನ ಅಧ್ಯಯನ ದೃಷ್ಟಿ ಇಟ್ಟುಕೊಂಡು ಹಾಗೂ ಮಾನವನಲ್ಲಿ ಕಂಡುಬರ್ತಕ್ಕಂಥ ಒಂದು ಬದಲಾವಣೆಗಳನ್ನ ಆರಂಭವಾಗಿಟ್ಟುಕೊಂಡು ಈ ಒಂದು ಸ್ಟೋನ್ ಏಜ್ ಏನೇನ್ ಮಾಡ್ತಕ್ಕ ಅಂದ್ರೆ ಮತ್ತೆ ಮೂರು ಹಂತಗಳಾಗಿ ಇನ್ನು ಮತ್ತೆ ಮೂರು ಹಂತಗಳಾಗಿ ವರ್ಗೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದರ ಆಧಾರದ ಮೇಲೆ ಈ ಒಂದು ಶಿಲಾಯುಗವನ್ನು ಮೂರು ಹಂತಗಳಾಗಿ ವಿಂಗಡಣೆ ಮಾಡ್ತಕ್ಕಂದ್ರೆ ಈ ಎಂಟು ಶಿಲಾಯುಗದಲ್ಲಿ ಕಂಡುಬರ್ತಕ್ಕಂಥ ಮಾನವನ ಒಂದು ಕಾರ್ಯಚಟುವಟಿಕೆಗೆ ಸಂಬಂಧಿಸಿದಂತೆ ಹಾಗೂ ಅವನ ಒಂದು ದೇಹದಲ್ಲಿ ಕಂಡುಬರ್ತಕ್ಕಂಥ ಒಂದು ಬದಲಾವಣೆಗಳ ಹಿನ್ನೆಲೆಯಲ್ಲಿ ಇವೆರಡನ್ನು ಒಟ್ಟುಗೂಡಿಸಿ ಮಾತ್ರಪ್ಪ ಅಂದ್ರೆ ಇಲ್ಲಿ ಕಂಡುಬರ್ತಕ್ಕಂಥ ಮನುಷ್ಯರ ಒಂದು ರೇಸಿಯಲ್ ಬ್ಯಾಕ್ಗ್ರೌಂಡ್ ಜನಾಂಗೀಯ ಹಿನ್ನೆಲೆಯ ಆಧಾರದ ಮೇಲೆ ಕಾರಣ ಈ ಒಂದು ಸ್ಟೋನೇಜ್ ಈ ಶಿಲಾಯುಗವನ್ನು ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ಮುಖ್ಯವಾಗಿ ನಾಲ್ಕು ಜನಾಂಗಗಳು ಕಂಡುಬರ್ತಾರೆ. ಒಂದು ನೆಗ್ರಿಟೋ ಅಂತಕ್ಕಂಥ ಒಂದು ಜನಾಂಗ, ಎರಡು ದ್ರಾವಿಡಿಯನ್ ಅಂತಕ್ಕಂಥ ಒಂದು ಜನಾಂಗ, ಮೂರು ಮೆಡಿಟೇರಿಯನ್ ಅಂತಕ್ಕಂಥ ಒಂದು ಜನಾಂಗ, ನಾಲ್ಕು ಪ್ರೋಟೋ ಆಸ್ಟ್ರಲಾಯ್ಡ್ ಅಂತಕ್ಕಂಥ ಒಂದು ಜನಾಂಗ. ಒಂದು ನೆಗ್ರಿಟೋ ರೇಸ್ ಆಗಿರ್ಬೋದು, ಎರಡು ದ್ರಾವಿಡಿಯನ್ ರೇಸ್ ಆಗಿರ್ಬೋದು, ಮೂರು ಮೆಡಿಟೇರಿಯನ್ ರೇಸ್ ಆಗಿರ್ಬೋದು, ನಾಲ್ಕು ಪ್ರೋಟೋ ಆಸ್ಟ್ರಲಾಯ್ಡ್ ರೇಸ್. ಹೀಗೆ ಈ ನಾಲ್ಕು ಜನಾಂಗಗಳು ಕಂಡುಬರ್ತವೆ. ಹೀಗಾಗಿ ಆ ನಾಲ್ಕು ಜನಾಂಗಗಳನ್ನ ಆಧಾರವಿಟ್ಟುಕೊಂಡು ಆ ನಾಲ್ಕು ಜನಾಂಗಗಳ ಮನುಷ್ಯರು ಕಂಡುಬರ್ತಕ್ಕಂಥ ಒಂದು ಸ್ಥಳಗಳನ್ನ ಆಧಾರವಿಟ್ಟುಕೊಂಡಂತಪ್ಪ ಅಂದ್ರೆ ಈ ಒಂದು ಶಿಲಾಯುಗವನ್ನ ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಆ ಮೂರು ಭಾಗಗಳು ಯಾವ ಅಂದ್ರೆ ಒಂದು ಪ್ಯಾಲಿಯೋಲಿಥಿಕ್ ಹಳೆಯ ಶಿಲಾಯುಗ, ಎರಡು ಮೆಸೋಲಿಥಿಕ್ ಮಧ್ಯ ಶಿಲಾಯುಗ, ಮೂರು ನಿಯೋಲಿಥಿಕ್ ಹೊಸ ಅಥವಾ ನವ ಶಿಲಾಯುಗ. ಈ ದೃಷ್ಟಿಯ ಪಾತ್ರ ಶಿಲಾಯುಗದಲ್ಲಿ ಕಂಡುಬರ್ತಕ್ಕಂಥ ಮೂರು ಪ್ರಕಾರಗಳು. ಇನ್ನು ಈ ಮೂರು ಪ್ರಕಾರಗಳ ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆರಂಭಿಕವಾಗಿ ನಾವು ಏನ್ ಮಾಡೋಣಪ್ಪ ಅಂದ್ರೆ ಹಳೆಯ ಶಿಲಾಯುಗ ಅಂತಕ್ಕಂಥ ವಿಷಯದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಹೀಗಾಗಿ ಹಳೆಯ ಶಿಲಾಯುಗ ಅಂತಕ್ಕಂಥ ಒಂದು ವಿಷಯವನ್ನ ಚರ್ಚೆಯನ್ನು ಕೈಗೊಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ಈ ಒಂದು ಶಿಲಾಯುಗವನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರಂಭಿಕವಾಗಿ ನಾವೇನು ಮಾಡೋಣ ಅಂದ್ರೆ ಹಳೆಯ ಶಿಲಾಯುಗ ಅಂತಕ್ಕಂಥ ವಿಷಯ ಮಾಡಿದಪ್ಪ ಅಂದ್ರೆ ಹಳೆಯ ಶಿಲಾಯುಗ ಪ್ಯಾಲಿಯೋಲಿಥಿಕ್ ಏಜ್ ಹಳೆಯ ಶಿಲಾಯುಗ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಈಗ ಹಳೆಯ ಶಿಲಾಯುಗ ಅಂತ ತೆಗೆದುಕೊಂಡಾಗ ಇದು ಶಿಲಾಯುಗದಲ್ಲಿ ಕಂಡುಬರ್ತಕ್ಕಂತಹ ಮೊದಲನೇ ಒಂದು ಪ್ರಕಾರ. ಹೀಗಾಗಿ ಈ ಒಂದು ಹಳೆ ಶಿಲಾಯುಗ ಅಂತ ಹೇಳ್ಕೊಂಡಾಗ ಇದು ಕಂಡು ಬರ್ತಕ್ಕಂಥ ಒಂದು ಅವಧಿ ಅಂತ ಬಂದಾಗ ಇದು ಕಂಡು ಬರ್ತಕ್ಕಂಥ ಒಂದು ಅವಧಿ ಅಪ್ಪ ಅಂದ್ರೆ ಕ್ರಿಸ್ತ ಪೂರ್ವ 40,000 ಅಂತ ಹೇಳ್ಕೊಂಡು ಕ್ರಿಸ್ತ ಪೂರ್ವ 10,000 ಒಂದು ಅವಧಿಯವರೆಗೆ ಅವರೇ ಹಳೆ ಶಿಲಾಯುಗ ಅಂತಕ್ಕಂಥ ಒಂದು ಅವಧಿ. ಹೀಗಾಗಿ ಈ ಹಳೆ ಶಿಲಾಯುಗ ಅಂತ ಹೇಳ್ಕೊಂಡಾಗ ಇದು ಕ್ರಿಸ್ತ ಪೂರ್ವ 40,000 ಅಂದ್ಕೊಂಡು ಕ್ರಿಸ್ತ ಪೂರ್ವ 10,000 ಅವಧಿವರೆಗೆ ಈ ಅವಧಿಯಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಮಾನವನ ಜೀವನ ಕ್ರಮದ ಬಗ್ಗೆ ಬಂದಾಗ ಇಲ್ಲಿ ಕಂಡುಬರ್ತಕ್ಕಂಥ ಒಬ್ಬ ಮಾನವ ಏನಾಗಿತ್ತು ಅಂದ್ರೆ ನಿಗ್ರಿಟೋ ಜನಾಂಗಕ್ಕೆ ಸೇರಿದ. ಯಾವ ಜನಾಂಗಕ್ಕೆ? ನಿಗ್ರಿಟೋ. ಹೀಗಾಗಿ ನಿಗ್ರಿಟೋ ಅಥವಾ ನಿಗ್ರೋ ಅಂತಕ್ಕಂಥ ಒಂದು ಜನಾಂಗ, ಈ ನಿಗ್ರಿಟೋ ಜನಾಂಗಕ್ಕೆ ಸೇರಿದಕ್ಕಂಥ ಮಾನವ ಯಾವ ರೀತಿಯಲ್ಲಿ ಕಂಡುಬರ್ತಿದ್ದ ಹಾಗೂ ಯಾವ ಸ್ಥಳಗಳಲ್ಲಿ ಕಂಡುಬರ್ತಿದ್ದ ಹಾಗೂ ಅವನ ಒಂದು ಜೀವನ ಶೈಲಿ ಯಾವ ರೀತಿ ಇತ್ತು ಅಂತಕ್ಕಂಥ ಒಂದು ವಿಷಯಗಳನ್ನು ಮಾಡ್ತಪ್ಪ ಅಂದ್ರೆ ಈ ಒಂದು ಹಳೆಯ ಶಿಲಾಯುಗ ಅಂತಕ್ಕಂಥ ಒಂದು ವಿಷಯವನ್ನ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಿಳ್ಕೋದು. ಹೀಗಾಗಿ ಅದಕ್ಕಿಂತಲೂ ಮುಂಚೆ ಈ ಒಂದು ಹಳೆಯ ಶಿಲಾಯುಗವನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಆರಂಭಿಕವಾಗಿ ನಾವೇನ್ ಮಾಡೋಣಪ್ಪ ಅಂದ್ರೆ ಈ ಒಂದು ಹಳೆಯ ಶಿಲಾಯುಗದ ಒಂದು ಅರ್ಥದ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥ ಮೀನಿಂಗ್ ಹಳೆಯ ಶಿಲಾಯುಗದ ಒಂದು ಅರ್ಥದ ಹಿನ್ನೆಲೆಗೆ ಬಂದಾಗ ಈ ಪ್ಯಾಲಿಯೋಲಿಥಿಕ್ ಅಂತಕ್ಕಂಥ ಒಂದು ಪದ ಬಂದಿದ್ದು ಗ್ರೀಕ್ ಭಾಷೆಯಿಂದ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆ ಗ್ರೀಕ್ ಭಾಷೆಯಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಪ್ಯಾಲಿಯೋಲಿಥಿಕ್ ಅನ್ನೋ ಒಂದು ಅರ್ಥದ ಹಿನ್ನೆಲೆಗೆ ಬಂದಾಗ ದ ವರ್ಡ್ ಪ್ಯಾಲಿಯೋಲಿಥಿಕ್ ಈಸ್ ಡಿರೈವ್ ಫ್ರಾಮ್ ಗ್ರೀಕ್ ವರ್ಡ್ ಪ್ಯಾಲಿಯೋ ಅಂಡ್ ಲಿಥಿಕ್.
ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಭಾಷೆಯ ಪ್ಯಾಲಿಯೋ ಮತ್ತು ಲಿಥಿಕ್ ಎಂಬ ಪದಗಳಿಂದ ಬಂದಿದೆ. ದ ವರ್ಡ್ ಪ್ಯಾಲಿಯೋಲಿಥಿಕ್ ಈಸ್ ಡಿರೈವ್ಡ್ ಫ್ರಾಮ್ ಗ್ರೀಕ್ ವರ್ಡ್ ಪ್ಯಾಲಿಯೋ ಅಂಡ್ ಲಿಥಿಕ್. ಪ್ಯಾಲಿಯೋ ಮೀನ್ಸ್ ಓಲ್ಡ್, ಲಿಥಿಕ್ ಮೀನ್ಸ್ ಸ್ಟೋನ್. ಪ್ಯಾಲಿಯೋಲಿಥಿಕ್ ಮೀನ್ಸ್ ಓಲ್ಡ್ ಸ್ಟೋನ್ ಏಜ್. ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಎಂದರ್ಥ. ಇದು ಇದರ ಅರ್ಥ. ಪ್ಯಾಲಿಯೋಲಿಥಿಕ್ ಅಂದ್ರೆ ಹೇಳಿ ಹಳೆಯ ಶಿಲಾಯುಗ ಎಂದರ್ಥ. ಪ್ಯಾಲಿಯೋಲಿಥಿಕ್ ಎಂಬುದು ಮೂಲತಃ ಗ್ರೀಕ್ ಭಾಷೆಯಿಂದ ಬಂದ. ಹೀಗಾಗಿ ಗ್ರೀಕ್ ಭಾಷೆಯಲ್ಲಿ ಯಾವ ಪದಗಳಿಂದ ಬಂದ್ರಿ? ಪ್ಯಾಲಿಯೋ ಮತ್ತು ಲಿಥಿಕ್ ಎಂತಕ್ಕಂಥ ಒಂದು ಪದಗಳಿಂದ. ಹೀಗಾಗಿ ಆ ಪ್ಯಾಲಿಯೋ ಮತ್ತು ಲಿಥಿಕ್ ಪದಗಳು ಗ್ರೀಕ್ ಭಾಷೆಯಲ್ಲಿ, ಆ ಗ್ರೀಕ್ ಭಾಷೆಯಲ್ಲಿ ಇರತಕ್ಕಂಥ ಈ ಪದಗಳನ್ನ ಇಂಗ್ಲಿಷ್ ಭಾಷೆಗೆ ಏನಂತ ಕರೀತಾರೆ? ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ. ಪ್ಯಾಲಿಯೋ ಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಎಂದರ್ಥ. ಇದು ಇದರ ಒಂದು ಅರ್ಥ. ಇಷ್ಟು ಬರೆದ್ರ ಎರಡು ಅಂಕರಿ. ಈ ಮೂರು ಕಾಲಗಳ ಬಗ್ಗೆ ನಿಮಗೆ ಎರಡು ಅಂಕದ ಪ್ರಶ್ನೆಗೆ ಹೋಗ್ಬೇಕು. ಪ್ಯಾಲಿಯೋಲಿಥಿಕ್ ಎಂದರೇನು, ಮೆಸೋಲಿಥಿಕ್ ಎಂದರೇನು, ನಿಯೋಲಿಥಿಕ್ ಎಂದರೇನು? ಹೀಗಾಗಿ ಆ ಸಂದರ್ಭದಲ್ಲಿ ನೀವು ಈ ರೀತಿಯ ಇರತಕ್ಕಂಥ ಒಂದು ವಾಕ್ಯವನ್ನು ಕೊಡಲೇಬೇಕಾಗುತ್ತೆ. ಹೀಗಾಗಿ ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಭಾಷೆಯ ಪ್ಯಾಲಿಯೋ ಮತ್ತು ಲಿಥಿಕ್ ಎಂಬ ಪದಗಳಿಂದ ಬಂದಿದೆ. ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ. ಒಟ್ಟಾರೆಯಾಗಿ ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಎಂದರ್ಥ. ಇಷ್ಟು ಬಂದ್ರ ಎರಡು ಮಾರ್ಕ್ಸ್. ಹೀಗಾಗಿ ಈಗಿನ ಹೇಳಿ ಪ್ಯಾಲಿಯೋಲಿಥಿಕ್ ನೋಡ್ತಕ್ಕಂಥ ಸಂದರ್ಭದಲ್ಲಿ ಆರಂಭಿಕವಾಗಿ ನಾವೇ ಮಾಡಿದ್ರಪ್ಪ ಅಂದ್ರೆ ಪ್ಯಾಲಿಯೋಲಿಥಿಕ್ ನ ಒಂದು ಅರ್ಥವನ್ನು ಹಿಡಿದು ಇದಾದ ಬಳಿಕ ಈ ಪ್ಯಾಲಿಯೋಲಿಥಿಕ್ ಅನ್ನುವಂತಕ್ಕಂಥ ಅವಧಿ ಕ್ರಿಸ್ತ ಪೂರ್ವ 40,000 ಕ್ರಿಸ್ತ ಪೂರ್ವ 10,000 ಅವಧಿಯಲ್ಲಿ, ಈ ಅವಧಿಯಲ್ಲಿ ಕಂಡುಬರ್ತಕ್ಕಂಥ ಪ್ಯಾಲಿಯೋಲಿಥಿಕ್ ನ ಒಂದು ಅರ್ಥವನ್ನು ನೋಡಿದಾಗ ತದನಂತರದ ನಾವು ಏನಪ್ಪ ಅಂದ್ರೆ ಲೈಫ್ ಸ್ಟೈಲ್, ಜೀವನ ಶೈಲಿಯ ಬಗ್ಗೆ ತಿಳಿದುಕೊಳ್ಳೋಣ. ಯಾರ ಜೀವನ ಶೈಲಿ ಬಗ್ಗೆ ರೀ? ಈ ಪ್ಯಾಲಿಯೋಲಿಥಿಕ್ ಕಂಡುಬರ್ತಕ್ಕಂಥ ಜನರ ಜೀವನ ಶೈಲಿ. ಈ ಪ್ಯಾಲಿಯೋಲಿಥಿಕ್ ಅಂತ ಏನ್ಕೊಂಡಾಗ ಯಾವ ಹೆಸರು? ನಿಕ್ರಿಟೋ ಅಥವಾ ನಿಕ್ರೋ ಅಂತಕ್ಕಂಥ ಒಂದು ಜನಾಂಗ ಕಂಡುಬರುತ್ತೆ. ಯಾವ ಅವಧಿಯಲ್ಲಿ? ಪ್ಯಾಲಿಯೋಲಿಥಿಕ್ ಅಥವಾ ಹಳೆ ಶಿಲಾಯುಗ ಅವಧಿ. ಇನ್ನು ಹಳೆ ಶಿಲಾಯುಗ ಅವಧಿಯಲ್ಲಿ ಕಂಡುಬರ್ತಕ್ಕಂಥ ಈ ನಿಕ್ರಿಟೋ ಜನಾಂಗ, ಈ ನಿಕ್ರಿಟೋ ಜನಾಂಗ ಸೇರ್ತಕ್ಕಂಥ ಜನರ ಒಂದು ಜೀವನ ಶೈಲಿಯನ್ನು ತೆಗೆದುಕೊಂಡಾಗ ಈ ಒಬ್ಬ ಮನುಷ್ಯ ಏನಾಯ್ತಪ್ಪ ಅಂದ್ರೆ ಅಲೆಮಾರಿಯಾಗಿದ್ದ. ಯಾವ ಅವಧಿ ಮನುಷ್ಯರೇ? ಪ್ಯಾಲಿಯೋಲಿಥಿಕ್ ಕಾಲಕ್ಕೆ ಸಂಬಂಧಿಸಿರ್ತಕ್ಕಂಥ ಮನುಷ್ಯ. ಹೀಗಾಗಿ ಪ್ಯಾಲಿಯೋಲಿಥಿಕ್ ಕಾಲಕ್ಕೆ ಸೇರ್ತಕ್ಕಂಥ ಮನುಷ್ಯ ಅಲೆಮಾರಿಯಾದಂಥ ಸಂದರ್ಭದಲ್ಲಿ, ಆ ಅಲೆಮಾರಿ ಸಂದರ್ಭದಲ್ಲಿ ಇವನಿಗೆ ಸೆಟಲ್ಡ್ ಲೈಫ್, ಸ್ಥಿರ ಜೀವನ ಇರಲಿಲ್ಲ. ಸ್ಥಿರ ಜೀವನ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಈತ ವಾಂಡರರಾಗಿದ್ದ. ಅಲ್ದಾಡ್ತಕ್ಕಂಥ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಲ್ದಾಡ್ತಕ್ಕಂಥ ವ್ಯಕ್ತಿಯಾಗಿದ್ದ. ಯಾಕೆ? ಹಳೆ ಶಿಲಾಯುಗದಲ್ಲಿ ಕಂಡುಬರ್ತಕ್ಕಂಥ ಮನುಷ್ಯ. ಈ ಹಳೆ ಶಿಲಾಯುಗದಲ್ಲಿ ಕಂಡುಬರ್ತಕ್ಕಂಥ ಮನುಷ್ಯ ಅಲೆಮಾರಿಯಾದಂಥ ಸಂದರ್ಭದಲ್ಲಿ ಆ ಸಮಯಕ್ಕೆ ಇವನ ಒಂದು ಜೀವನ ಶೈಲಿಯನ್ನು ತೆಗೆದುಕೊಂಡಾಗ ಈತನಿಗೆ ಯಾವುದರ ಅರಿವೂ ಇರಲಿಲ್ಲ. ಯಾರಿಗೆ? ಈ ಹಳೆಯ ಶಿಲಾಯಿಗೆ ಸಂಬಂಧಿಸಿರ್ತಕ್ಕಂಥ ಮನುಷ್ಯ. ಆ ಯಾವುದರ ಒಂದು ಪರಿಕಲ್ಪನೆ ಮತ್ತು ಅರಿವೇ ಇರತಕ್ಕಂಥ ಈ ಮನುಷ್ಯ ಆ ಸಂದರ್ಭದಲ್ಲಿ ತನ್ನ ಜೀವನ ನಡೆಸಿದ. ಆ ಜೀವನ ನಡೆಸತಕ್ಕಂಥ ಸಂದರ್ಭದಲ್ಲಿ ಈತನು ಸಹ ಏನ್ ಮಾಡಿದಪ್ಪ ಅಂದ್ರೆ ಕೆಲವೊಂದಿಷ್ಟು ಉಪಕರಣಗಳನ್ನು ಬಳಸಿದ. ಕಾರಣಪ್ಪ ಅಂದ್ರೆ ಬೇಟೆಯಾಡುವ ಸಲುವಾಗಿ. ಬೇಟೆಯಾಡಬೇಕ್ರಿ ತನ್ನ ಒಂದು ಹಸಿವನ್ನು ನೀಗಿಸಿಕೊಳ್ಳಲಿಕ್ಕೆ. ಹೀಗಾಗಿ ಹಸಿವನ್ನು ನೀಗಿಸಿಕೊಳ್ಳಲಿಕ್ಕೆ ಬೇಟೆಯಾಡತಕ್ಕಂಥ ಸಂದರ್ಭದಲ್ಲಿ ಈ ಅವಧಿಯ ಮನುಷ್ಯ ಏನ್ ಮಾಡಿದಪ್ಪ ಅಂದ್ರೆ ಕೆಲವೊಂದಿಷ್ಟು ಉಪಕರಣಗಳನ್ನು ಬಳಸಿದ. ಆ ಒಂದು ಉಪಕರಣಗಳು ಏನಾಗಿದ್ದಪ್ಪ ಅಂದ್ರೆ ಬಿರುಸಾಗಿರ್ತಕ್ಕಂಥ ಒಂದು ಕಲ್ಲಿನಿಂದ ಕುಡಿತು. ಹೀಗಾಗಿ ಆ ಬಿರುಸಾಗಿರ್ತಕ್ಕಂಥ ಕಲ್ಲಿನಿಂದ ಕೂಡಿರ್ತಕ್ಕಂಥ ಒಂದು ಉಪಕರಣವನ್ನ ಏನಂತ ಕರೀತಾರಪ್ಪ ಅಂದ್ರೆ ಕ್ವಾರ್ಟ್ ಜೈನ್ ಅಂತ ಕರೀತಾರೆ. ಕ್ವಾರ್ಟ್ ಜೈನ್. ಹೀಗಾಗಿ ಈ ಹಳೆ ಶಿಲಾಯುಗದ ಅವಧಿಯ ಮನುಷ್ಯ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ವಾರ್ಟ್ ಜೈನ್ ಅಂತಕ್ಕಂಥ ಒಂದು ಕಲ್ಲನ್ನ ಬಳಕೆ ಮಾಡ್ತಾರೆ. ಹೀಗಾಗಿ ಈ ಕ್ವಾರ್ಟ್ ಜೈನ್ ಅಂತಕ್ಕಂಥ ಕಲ್ಲನ್ನ ಬಳಕೆ ಮಾಡಿದ ಕಾರಣಕ್ಕಾಗಿ ಈ ಅವಧಿಯ ಮನುಷ್ಯನನ್ನ ಏನಂತ ಕರೆದಪ್ಪ ಅಂದ್ರೆ ಕ್ವಾರ್ಟ್ ಜೈನ್ ಮೈಂಡ್ ಅಂತ ಕರೆದ್ರೆ ಏನಂತ ಕರೆದ್ರಿ? ಕ್ವಾರ್ಟ್ ಜೈನ್ ಮೈಂಡ್. ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಕಂಡು ಬರ್ತಕ್ಕಂತಹ ಈ ಕ್ವಾರ್ಟ್ ಜೈನ್, ಈ ಒಂದು ಹಳೆ ಶಿಲಾಯುಗದ ಮಾನವ ಪ್ರಾಣಿಗಳನ್ನ ಬೇಟೆಯಾಡಲಿಕ್ಕೆ, ಹಂಟಿಂಗ್ ವಾಸ್ ದಿ ಮೇನ್ ಕ್ರಾಫ್ಟ್,
ಈ ಹಳೆ ಶಿಲಾಗಿನ ಮಾನವನ ಒಂದು ಮುಖ್ಯ ಕಸುಬು ಏನಾಗಿತ್ತು ಅಂದ್ರೆ ಹಂಟಿಂಗ್. ಹಂಟಿಂಗ್ ಅಂದ್ರೆ ಬೇಟೆಯಾಡೋದು. ಈಗ ಈ ಬೇಟೆಯಾಡೋದನ್ನು ತನ್ನ ಮುಖ್ಯ ಕಸುಬಾಗಿ ಮಾಡಿಕೊಂಡಿರ್ತಕ್ಕಂತ ಈ ಅವಧಿಯ ಮಾನವ ಏನ್ ಮಾಡ್ತಪ್ಪ ಅಂದ್ರ ಆಯುಧಗಳನ್ನ ಬಳಕೆ ಮಾಡಿ. ಆ ಆಯುಧಗಳು ಯಾವುದರಿಂದ ತಯಾರಿಸಲ್ಪಟ್ಟಿದ್ದಪ್ಪ ಅಂದ್ರೆ ಅವು ಕಲ್ಲಿನಿಂದ ತಯಾರಿಸಲ್ಪಟ್ಟಿದ್ದು. ಇನ್ನು ಆ ಕಲ್ಲು ಏನಾಗಿತ್ತಪ್ಪ ಅಂದ್ರೆ ಬಹಳಷ್ಟು ರಫ್ ಆಗಿತ್ತು, ಗಡುಸಾಗಿತ್ತು, ಬಿರುಸಾಗಿತ್ತು. ಹೀಗಾಗಿ ಆ ಬಿರುಸಾಗಿರ್ತಕ್ಕಂತ ಕಲ್ಲನಿಗೆ ಏನಂತ ಕರೀತಪ್ಪ ಅಂದ್ರೆ ವಾಟ್ಸೈಟ್ ಅಂತ ಕರಿತೀವಿ. ಹೀಗಾಗಿ ವಾಟ್ಸೈಟ್ ಅಂತಕ್ಕಂತ ಬಿರುಸಾದ ಕಲ್ಲನ್ನ ಈ ಅವಧಿಯ ಮಾನವ ಬಳಕೆ ಮಾಡಿದ ಕಾರಣಕ್ಕಾಗಿ ಈತನನ್ನ ಏನಂತ ಕರೆದಪ್ಪ ಅಂದ್ರೆ ವಾಟ್ಸೈಟ್ ಮೆಂಡ್ ಅಂತ ಕರೀತೀವಿ. ಏನಂತ ಕರೀತೀವಿ? ವಾಟ್ಸೈಟ್ ಮೆಂಡ್. ಈ ವಾಟ್ಸೈಟ್ ಮೆಂಡ್ ಅಂತಕ್ಕಂತ ಕಲ್ಲನ್ನ ಬಳಕೆ ಮಾಡ್ತಕ್ಕಂತ ಇವನಿಗೆ ತನ್ನ ಜೀವನವನ್ನು ನಡೆಸತಕ್ಕಂತ ಸಂದರ್ಭದಲ್ಲಿ ಯಾವುದರ ಅರಿವು ಸಹ ಇಲ್ಲ. ಯಾವುದರ ಅರಿವು? ಕೇವಲ ಬೇಟೆಯಾಡುವುದು ಮಾತ್ರ. ಬೇಟೆಯಾಡುವುದನ್ನು ಹೊರತುಪಡಿಸಿ ಇವನಿಗೆ ದೇ ಹ್ಯಾಡ್ ನೋ ಐಡಿಯಾ ಆಫ್ ದಿ ಯೂಸ್ ಆಫ್ ಫೈರ್ ಆಗಿರ್ಬೋದು, ವಾಟ್ರಿ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಪಶುಪಾಲ ಆನಿಮಲ್ ಹಸ್ಬೆಂಡ್ರಿ ಆಗಿರ್ಬೋದು. ಹೀಗೆ ಇದು ಯಾವುದರ ಒಂದು ಪರಿಕಲ್ಪನೆಯೇ ಇರಲಿಲ್ಲ. ಯಾರಿಗಳಿ ಹಳೆ ಶಿಲಾಗಿನ ಮಾನವನಿಗೆ ಏನೇನು ಗೊತ್ತಿರಲಿ? ಯೂಸ್ ಆಫ್ ಫೈರ್, ಬೆಂಕಿಯ ಉಪಯೋಗ ಗೊತ್ತಿರಲಿಲ್ಲ. ಜೊತೆಗೆ ಪಾಟ್ರಿ ಮಡಕೆಗಳ ಬಗ್ಗೆ ಗೊತ್ತಿರಲಿಲ್ಲ, ಅಗ್ರಿಕಲ್ಚರ್ ಕೃಷಿಯ ಬಗ್ಗೆ ಗೊತ್ತಿರಲಿಲ್ಲ, ಆನಿಮಲ್ ಹಸ್ಬೆಂಡ್ರಿ ಪಶುಪಾಲನೆಯ ಬಗ್ಗೆ ಗೊತ್ತಿಲ್ಲ. ಹೀಗಾಗಿ ಈ ಅವಧಿಯ ಮನುಷ್ಯನಿಗೆ ಯಾವುದೇ ಒಂದು ಪರಿಕಲ್ಪನೆ ಇರದೇ ಹೋದರೂ ಸಹ ಈತ ತನ್ನ ಜೀವನ ನಡೆಸಿದ್ರು. ಆ ಜೀವನವನ್ನು ಯಾವ ರೀತಿ ನಡೆಸಿದ್ರಿ? ಕೇವಲ ಬೇಟೆಯಾಡುವುದರ ಮುಖಾಂತರ. ಹೀಗಾಗಿ ಬೇಟೆಯಾಡುವುದು ಇವನೊಂದು ಮುಖ್ಯ ಕಸುಬಾಗಿದೆ. ಇನ್ನು ಬೇಟೆಯಾಡಿರ್ತಕ್ಕಂತ ಈತ ತನ್ನ ಒಂದು ಜೀವನವನ್ನು ಎಲ್ಲಿ ಸಾಧಿಸಿದ್ರಪ್ಪ ಅಂದ್ರೆ ಮರದ ಕಬಟೆಗಳಲ್ಲಾಗಿರ್ಬೋದು, ನಂತರ ಯಾವುದಾದ್ರೂ ಒಂದು ನದಿಯ ದಂಡೆ ಇರತಕ್ಕಂತ ಬಯಲು ಪ್ರದೇಶಗಳಾಗಿರ್ಬೋದು. ಹೀಗೆ ಈ ಕಡೆಗಳಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ತನ್ನ ಜೀವನ ನಡೆಸಿದ್ದ, ಆದರೆ ಸ್ಥಿರ ಜೀವನ ಕಂಡುಕೊಂಡಿರಲಿಲ್ಲ. ಈತ ಒಬ್ಬ ನೊಮ್ಯಾಡ್ ಆಗಿದೆ, ಎಕ್ಸೈಲ್ ಲೈಫ್, ಅಲೆಮಾರಿ ಜೀವನ ನಡೆಸತಕ್ಕಂತ ವ್ಯಕ್ತಿ ಆಗಿದ್ದ, ಅಲ್ಲಿ ಹಳೆ ಶಿಲಾಯಕ್ಕೆ ಸಂಬಂಧಿಸಿರ್ತಕ್ಕಂತ ವ್ಯಕ್ತಿ. ಹೀಗಾಗಿ ಈ ಹಳೆ ಶಿಲಾಯಕ್ಕೆ ಸಂಬಂಧಿಸಿರ್ತಕ್ಕಂತ ವ್ಯಕ್ತಿ ಕೇವಲ ಬೇಟೆಯಾಡ್ತದ. ಆ ಬೇಟೆಯಾಡಲಿಕ್ಕೆ ವಾಟ್ಸೈಟ್ ಅಂತಕ್ಕಂತ ಕಲ್ಲನ್ನ ಬಳಕೆ ಮಾಡ್ತದ. ಆ ಕಲ್ಲಿನಿಂದ ತನ್ನ ಒಂದು ಆಯುಧವನ್ನು ತಯಾರಿಸಿಕೊಂಡು ತನ್ನ ಒಂದು ಜೀವನ ನಡೆಸ್ತದೆ. ಈ ಹಿನ್ನೆಲೆ ಇಟ್ಕೊಂಡ ಅವನನ್ನ ಏನಂತ ಕರೆದಪ್ಪ ಅಂದ್ರೆ ವಾಟ್ಸೈಟ್ ಮೆನ್ ಅಂತ ಕರೆದ. ಯಾವ ಅವಧಿ ಮಾನವನ್ನ? ಹಳೆ ಶಿಲಾಯಕ್ಕೆ ಸಂಬಂಧಿಸಿರ್ತಕ್ಕಂತ ಮಾನವ. ಇನ್ನು ಹಳೆ ಶಿಲಾಯಕ ಮಾನವಕ್ಕೆ ಸಂಬಂಧಿಸಿರ್ತಕ್ಕಂಥ ಈ ಮಾನವನ ಒಂದು ಸ್ಟ್ರಕ್ಚರ್ ಗೆ ಬಂದಾಗ, ಅವನ ಒಂದು ದೇಹದ ಆಕಾರಕ್ಕೆ ಬಂದಾಗ ಚರ್ಮವನ್ನು ಹೊಂದಿದ್ದ. ಏನ್ ಮಾಡಿದ್ರಿ? ಕಪ್ಪು ಚರ್ಮವನ್ನು ಹೊಂದಿದ್ದ. ಅಷ್ಟೇ ಅಲ್ಲದೆ ಬ್ಲ್ಯಾಕ್ ನೋಸ್, ಚಪ್ಪಟೆಯಾಗಿರ್ತಕ್ಕಂಥ ಒಂದು ಮೂಗನ್ನ ಹೊಂದಿದ್ದ. ಅಷ್ಟೇ ಅಲ್ಲದೆ ಕರ್ಲಿ ಹೇರ್ಸ್, ಕುರುಕಲಾಗಿರ್ತಕ್ಕಂಥ ಒಂದು ಕೂದಲನ್ನ ಹೊಂದಿದ್ದ. ಹೀಗೆ ಒಟ್ಟಾರೆಯಾಗಿ ಈ ರೀತಿಯಾಗಿರ್ತಕ್ಕಂಥ ಆಕಾರವನ್ನು ಹೊಂದಿರತಕ್ಕಂಥ ಈ ಮಾನವ ಏನಾಗಿತ್ತಪ್ಪ ಅಂದ್ರೆ ನಿಗ್ರೋ ಅಥವಾ ನಿಗ್ರಿಟೋ ಅಂತಕ್ಕಂಥ ಜನಾಂಗಕ್ಕೆ ಸೇರಿದ್ದ. ಯಾರೀ? ಹಳೆ ಶಿಲಾಗಿರ ಮಾನವ. ಇನ್ನು ಈ ರೀತಿಯಾಗಿ ತನ್ನ ಜೀವನ ನಡೆಸತಕ್ಕಂಥ ಇವನಿಗೆ ಯಾವುದರ ಪರಿಕಲ್ಪನೆ ಇರಲಿಲ್ಲ. ಹೀಗಾಗಿ ಆ ಪರಿಕಲ್ಪನೆ ಇಲ್ಲದೇ ಇರತಕ್ಕಂಥ ವೀತ ಕೇವಲ ಬೇಟೆಯಾಡುವುದು ತನ್ನ ಜೀವನ ನಡೆಸಿದ್ರು, ಬೇಟೆಯಾಡುವುದು ಜೀವನ ನಡೆಸಿದ್ರು. ಇದನ್ನ ಹೊರತುಪಡಿಸಿ ಈತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಷಯಗಳು, ಉದಾಹರಣೆಗೆ ಇನ್ನು ನಮಗೆ ಗೊತ್ತಿರ್ತಕ್ಕಂಥ ವಿಷಯ ಮಡಕೆಯನ್ನು ಉಪಯೋಗ ಮಾಡುವುದಾಗಲಿ, ಬೆಂಕಿಯನ್ನು ಉಪಯೋಗ ಮಾಡುವುದಾಗಲಿ, ಕೃಷಿಯನ್ನು ಮಾಡುವುದಾಗಲಿ, ಅಥವಾ ಪಶುಗಳನ್ನ ಅಥವಾ ಪ್ರಾಣಿಗಳನ್ನ ಸಾಕಣೆ ಮಾಡುವುದಾಗಲಿ, ಅಥವಾ ಶವಗಳನ್ನ ಹೂಳುವುದಾಗಲಿ, ಹೀಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವಿಷಯ ಗೊತ್ತಿರಲಿಲ್ಲ. ಹೀಗೆ ಒಟ್ಟಾರೆಯಾಗಿ ಒಂದು ಅನಿಮಾನಿ ಜೀವನ ನಡೆಸತಕ್ಕಂಥ ವ್ಯಕ್ತಿ. ಹೀಗಾಗಿ ಈ ರೀತಿಯಾಗಿ ತನ್ನ ಜೀವನವನ್ನು ನಡೆಸತಕ್ಕಂಥ ಈ ವ್ಯಕ್ತಿ ನಮ್ಮ ಭಾರತದಲ್ಲಿ ಯಾವ ಸ್ಥಳಗಳಲ್ಲಿ ಕಂಡು ಬರುತ್ತಾನೆ ಅಂತಕ್ಕಂಥ ಒಂದು ಹಿನ್ನೆಲೆ ಬಂದಾಗ ಮೇನ್ ಸೈಟ್ಸ್, ಪ್ರಮುಖ ತಾಣಗಳು. ಯಾವ ತಾಣಗಳು? ಹಳೆ ಶಿಲಾಗಿನ ಮಾನವನ ಪ್ರಮುಖ ತಾಣಗಳು. ಆ ಹಳೆ ಶಿಲಾಗಿನ ಮಾನವನ ಒಂದು ಪ್ರಮುಖ ತಾಣಗಳು ನಮಗೆ ಆರಂಭಿಕವಾಗಿ ಕಂಡು ಬರ್ತಪ್ಪ ಅಂದ್ರೆ ಮೊದಲನೇದಾಗಿ ಪಾಕಿಸ್ತಾನದ ಸೋಹಾರ್ ನದಿ ಕಣಿವೆ. ಮೊದಲನೇದಾಗಿ ಈ ಒಂದು ಶಿಲಾಲಿಪಿಗೆ ಸಂಬಂಧಿಸಿದಂತೆ ಅದರಲ್ಲಿ ಕಂಡುಬರ್ತಕ್ಕಂಥ ಪ್ಯಾಲಿಯೋಲಿಥಿಕ್ ಹಳೆ ಶಿಲಾಲಿಪಿಗೆ ಸಂಬಂಧಿಸಿದಂತೆ ಕಂಡುಬರ್ತಕ್ಕಂಥ ಮಾನವನ ಒಂದು ತಾಣಗಳಿಗೆ ಬಂದಾಗ ಆ ಮಾನವನ ತಾಣಗಳು, ತಾಣಗಳ ಸ್ಥಳಗಳು ಎಲ್ಲೆಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಪಾಕಿಸ್ತಾನದ
ಸೋಹಾ ನದಿ ಕಡಿಮೆಯಾಗಿರಬಹುದು, ನಂತರ ನರ್ಮದಾ ಮತ್ತು ತುಂಗಭದ್ರಾ ನದಿ ಕಡಿಮೆಯಾಗಿರಬಹುದು, ತಮಿಳುನಾಡಿನ ತಿರುನೆಲ್ವಿ ಇರ್ರಿ, ತಮಿಳುನಾಡಿನ ತಿರುನೆಲ್ವಿ ಆಗಿರಬಹುದು, ಆಂಧ್ರ ಪ್ರದೇಶದ ಕರ್ನೂಲ್ ಇರ್ರಿ, ಆಂಧ್ರ ಪ್ರದೇಶದ ಕರ್ನೂಲ್ ಆಗಿರಬಹುದು, ನಂತರ ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತ ರಾಯಚೂರು ಜಿಲ್ಲೆಯ ಸಂಗನಕಲ್ಲು ಇಲ್ರಿ, ರಾಯಚೂರು ಜಿಲ್ಲೆಯ ಸಂಗನಕಲ್ಲು ಮತ್ತು ಲಿಂಗಸೂರು ಅಂತಕ್ಕಂತ ಒಂದು ಸ್ಥಳ ಯಾವ್ರಿ ಲಿಂಗಸೂರು. ಇದು ಕರ್ನಾಟಕದಲ್ಲಿ ಹಳೆ ಶಿಲಾಯಿ ಮಾನವನ ಬರ್ತಕ್ಕಂತ ಮೊದಲ ಒಂದು ಸ್ಥಳ ಲಿಂಗಸೂರು. ಈಗ ಲಿಂಗಸೂರು ಆಗಿರ್ಬೋದು, ಜೊತೆಗೆ ಘಟಪ್ರಭಾದ ಕಣಿವೆ ಆಗಿರ್ಬೋದು. ಹೀಗೆ ಇವೆಲ್ಲವನ್ನು ಮಾತ್ರ ಹಳೆ ಶಿಲಾಯಿ ಮಾನವನ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ತಾಣಗಳು. ಈ ತಾಣಗಳ ಬಗ್ಗೆ ಎರಡಂತರ ಪ್ರಶ್ನೆಗಳು ಬರ್ತವೆ, ಅದರಲ್ಲಿ ನೀವು ಯಾವಾದ್ರೂ ಎರಡು ಸ್ಥಳಗಳ ಮಾತ್ರ ನಿಮ್ಗೆ ಎರಡು ಮಾಸ್ ಹಳೆ ಶಿಲಾಯಿ ಮಾನವನಿಗೆ ಸಂಬಂಧಿಸಿದ ಮುಖ್ಯ ನೆಲೆಗಳು ಅಥವಾ ಸ್ಥಳಗಳು ಅಥವಾ ತಾಣಗಳನ್ನು ಬಂದಾಗ ಪಾಕಿಸ್ತಾನದ ಸುವರ್ಣ ನದಿ ಕಣಿವೆ ಅಂತ ಬರೀರಿ, ಅಥವಾ ನರ್ಮದಾ ಮತ್ತು ತುಂಗಭದ್ರಾ ನದಿ ಕಣಿವೆ ಅಂತ ಬರೀರಿ, ಅಥವಾ ತಮಿಳುನಾಡಿನ ತಿರುನೆಲ್ವಿ ಅಂತ ಬರೀರಿ, ಅಥವಾ ಆಂಧ್ರ ಪ್ರದೇಶದ ಕರ್ನೂಲ್ ಅಂತ ಬರೀರಿ, ಅಥವಾ ಕರ್ನಾಟಕದ ಲಿಂಗಸೂರು ಅಂತ ಬರೀರಿ, ಘಟಪ್ರಭಾದ ಕಣಿವೆ ಅಂತ ಬರೀರಿ. ಹೀಗೆ ಈ ರೀತಿಯಲ್ಲಿ ನಮ್ಗೇನಪ್ಪ ಅಂದ್ರೆ ಈ ಒಂದು ಹಳೆ ಶಿಲಾಯಿ ಮಾನವಿಗೆ ಸಂಬಂಧಿಸಿರ್ತಕ್ಕಂತ ಒಂದು ಸ್ಥಳಗಳು. ಇದಿಷ್ಟು ಏನಪ್ಪ ಅಂದ್ರೆ ಪ್ಯಾಲಿಯೋಲಿಥಿಕ್ಗೆ ಸಂಬಂಧಿಸಿರ್ತಕ್ಕಂತ ಒಂದು ಸಂಕ್ಷಿಪ್ತ ವಿವರಣೆ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ, ಇಲ್ಲಿ ನಾವು ಏನನ್ನ ಚರ್ಚೆ ಮಾಡಿದಪ್ಪ ಅಂದ್ರೆ ಮೊದಲನೇದಾಗಿ ಶಿಲಾಯುಗದಲ್ಲಿ ಕಂಡುಬರ್ತಕ್ಕಂತ ಮೊದಲನೇ ಒಂದು ಪ್ರಕಾರ ಹಳೆ ಶಿಲಾಯು. ಇಲ್ಲಿ ಏನನ್ನ ಚರ್ಚೆ ಮಾಡಿದ್ರಿ, ಹಳೆ ಶಿಲಾಯುಗದ ಒಂದು ಅರ್ಥ. ದ ವರ್ಡ್ ಪ್ಯಾಲಿಯೋಲಿಥಿಕ್ ಈಸ್ ಡಿರೈವ್ ಫ್ರಾಮ್ ಗ್ರೀಕ್ ವರ್ಡ್ ಪ್ಯಾಲಿಯೋ ಅಂಡ್ ಲಿಥಿಕ್. ಪ್ಯಾಲಿಯೋ ಮೀನ್ಸ್ ಓಲ್ಡ್, ಲಿಥಿಕ್ ಮೀನ್ಸ್ ಸ್ಟೋನ್. ಪ್ಯಾಲಿಯೋಲಿಥಿಕ್ ಮೀನ್ಸ್ ಓಲ್ಡ್ ಸ್ಟೋನ್ ಏಜ್. ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಭಾಷೆಯ ಪ್ಯಾಲಿಯೋ ಮತ್ತು ಲಿಥಿಕ್ ಎಂಬ ಪದಗಳಿಂದ ಬಂದಿದೆ. ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ. ಒಟ್ಟಾರೆಯಾಗಿ ಪ್ಯಾಲಿಯೋಲಿಥಿಕ್ ಎಂದರೆ ಹಳೆ ಶಿಲಾಯುಗ ಎಂದರ್ಥ. ಹೀಗೆ ಈ ಪ್ಯಾಲಿಯೋಲಿಥಿಕ್ ಪದದ ಅರ್ಥವನ್ನು ನೋಡಿದ ನಂತರ ತದನಂತರ ನಾವೇನು ಮಾಡಿದ್ರಿ, ಈ ಪ್ಯಾಲಿಯೋಲಿಥಿಕ್ ಸಂಬಂಧಿಸಿರ್ತಕ್ಕಂಥ ಮಾನವನ ಒಂದು ಲೈಫ್ ಸ್ಟೈಲ್ ಜೀವನ ಕ್ರಮ ಇವನ ಲೈಫ್ ಸ್ಟೈಲ್ ಏನಿದ್ರಿ, ಈತ ಒಬ್ಬ ಬೇಟೆಗಾರನಾಗಿದ್ದ. ಯಾವುದೇ ಮಾನವ ಹಳೆ ಶಿಲಾಯುಗಕ್ಕೆ ಸಂಬಂಧಿಸಿರ್ತಕ್ಕಂಥ ಮಾನವ. ಇವನ ಒಂದು ಮುಖ್ಯ ಕಸುಬು ಹಂಟಿಂಗ್ ವಾಸ್ ದಿ ಮೇನ್ ಕ್ರಾಪ್. ಇವನ ಒಂದು ಮುಖ್ಯ ಕಸುಬು ಬೇಟೆಯಾಡುವುದು. ಇಲ್ಲಿ ಬೇಟೆಯಾಡತಕ್ಕಂಥ ಮನುಷ್ಯ ಯಾವ ಜನಾಂಗಕ್ಕೆ ಸೇರಿದ, ನಿಗ್ರಿಟೋ ಜನಾಂಗಕ್ಕೆ ಸೇರಿದ. ಈ ನಿಗ್ರಿಟೋ ಜನಾಂಗಕ್ಕೆ ಸೇರಿರ್ತಕ್ಕಂಥ ಈತನ ಒಂದು ಆಕಾರ ಚಪ್ಪಟೆಯಾಗಿರ್ತಕ್ಕಂಥ ಮೂಗು, ಕಪ್ಪು ಚರ್ಮ ಹಾಗೂ ಕರ್ಲಿಯಾಗಿರ್ತಕ್ಕಂಥ ಒಂದು ಕೂದಲನ್ನು ಹೊಂದಿದೆ. ಇನ್ನಿಷ್ಟೆಲ್ಲ ಹೊಂದಿರತಕ್ಕಂಥ ಈತನ ಬೇಟೆಯಾಡತಕ್ಕಂಥ ಸಂದರ್ಭದಲ್ಲಿ ಏನನ್ನ ಬಳಕೆ ಮಾಡಿದ್ರಿ, ಗಡುಸಾಗಿರ್ತಕ್ಕಂಥ ಕಲ್ಲನ್ನ ಬಳಕೆ ಮಾಡಿದೆ. ಆ ಗಡುಸಾಗಿರ್ತಕ್ಕಂಥ ಕಲ್ಲನ್ನ ಬಳಕೆ ಮಾಡಿದ ಕಾರಣಕ್ಕಾಗಿ ಈತನನ್ನ ವಾಟ್ಸೈಟ್ ಮ್ಯಾನ್ ಅಂತ ಕರೆದ. ಆ ಗಡುಸಾದ ಕಲ್ಲನ್ನ ಏನಾಗಿರ್ತದೆ, ವಾಟ್ಸೈಟ್. ವಾಟ್ಸೈಟ್ ಅಂತಕ್ಕಂಥ ಒಂದು ಪ್ರಕಾರದ ಕಲ್ಲನ್ನ ಬಳಸಿದ. ಹೀಗಾಗಿ ಈ ವಾಟ್ಸೈಟ್ ಮ್ಯಾನ್ ಕಲ್ಲನ್ನ ಬಳಕೆ ಮಾಡಿದ ಕಾರಣಕ್ಕಾಗಿ ಈತನನ್ನ ವಾಟ್ಸೈಟ್ ಮ್ಯಾನ್ ಅಂತ ಕರೆದ. ಇಲ್ಲಿ ವಾಟ್ಸೈಟ್ ಮ್ಯಾನ್ ಅಂತ ಕರೆಸ್ಕೋತಕ್ಕಂಥ ಈತನಿಗೆ ಯಾವುದರ ಪರಿಕಲ್ಪನೆ ಇರಲಿಲ್ಲರಿ, ಇವನಿಗೆ ಬೆಂಕಿಯನ್ನು ಉಪಯೋಗ ಮಾಡತಕ್ಕಂತ ಒಂದು ಪರಿಕಲ್ಪನೆ, ಯೂಸ್ ಆಫ್ ಫೈರ್. ಬೆಂಕಿಯ ಉಪಯೋಗದ ಬಗ್ಗೆ ಗೊತ್ತಿರಲಿಲ್ಲ, ಪಾಟ್ರಿಗಳನ್ನು ಯೂಸ್ ಮಾಡೋದು ಗೊತ್ತಿರಲಿಲ್ಲ, ಮಡಕೆಗಳನ್ನು ಉಪಯೋಗ ಮಾಡುವುದು, ನಂತರ ಕೃಷಿ ಅಗ್ರಿಕಲ್ಚರ್ ಬಗ್ಗೆ ಗೊತ್ತಿರಲಿಲ್ಲ, ಆನಿಮಲ್ ಹಸ್ಬೆಂಡ್ರಿ ಬದಲು ಗೊತ್ತಿರಲಿಲ್ಲ, ಜೊತೆಗೆ ಕ್ರೆಮೇಷನ್ ಶವ ಸಂಸ್ಕಾರ ಪದ್ಧತಿಯ ಬಗ್ಗೆ ಗೊತ್ತಿರಲಿಲ್ಲ. ಹೀಗೆ ಒಟ್ಟಾರೆಯಾಗಿ ಈತನಿಗೆ ಯಾವುದೇ ಒಂದು ಅರಿವಿಲ್ಲದಲ್ಲಿ ಈತ ಒಬ್ಬ ನೊಮ್ಯಾಡ್ ಅಲೆಮಾರಿಯಾಗಿದ್ದ. ಈ ಅಲೆಮಾರಿಯಾಗಿರ್ತಕ್ಕಂಥ ಈತ ಕೇವಲ ಬೇಟೆಯಾಡಿದ ನಾವು ಜೀವನ ನಡೆಸಿದ. ಈ ಬೇಟೆಯಾಡಿ ಜೀವನ ನಡೆಸತಕ್ಕಂಥ ಈತ ಯಾವುದೇ ರೀತಿ ಇರ್ತಕ್ಕಂಥ ಬಟ್ಟೆಗಳನ್ನು ಧರಿಸ್ತಿರಲಿಲ್ಲ. ಈತ ಮರದ ತೊಗಟೆಗಳನ್ನ ಮತ್ತು ಎಲೆಗಳನ್ನ ತನ್ನ ಒಂದು ಬಟ್ಟೆಗಳನ್ನಾಗಿ ಧರಿಸಿಕೊಂಡಿದ್ದ. ಇನ್ನು ಇಷ್ಟೆಲ್ಲ ಒಂದು ಲೈಫ್ ಸ್ಟೈಲ್ ಅನ್ನು ಹೊಂದಿರತಕ್ಕಂಥ ಈ ಮಾನವ ನಮ್ಮ ಭಾರತದಲ್ಲಿ ಯಾವ ಒಂದು ಸ್ಥಳಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಹಿನ್ನೆಲೆ ಮೇನ್ ಸೈಟ್ಸ್ ಆ ಒಂದು ಪ್ರಮುಖ ತಾಣಗಳ ಬಗ್ಗೆ ತಿಳ್ಕೊಂಡು ಪಾಕಿಸ್ತಾನ ಸುವರ್ಣ ನದಿ ಕಣಿವೆ ಆಗಿರ್ಬೋದು, ತುಂಗಭದ್ರಾ ಮತ್ತು ನರ್ಮದಾ ನದಿ ಕಣಿವೆ ಆಗಿರ್ಬೋದು, ನಂತರ ತಮಿಳುನಾಡಿನ ತಿರುನೆಲ್ವಿ ಆಗಿರ್ಬೋದು, ಆಂಧ್ರದ ಕರ್ನೂಲ್ ಆಗಿರ್ಬೋದು, ನಂತರ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಲಿಂಗಸೂರು ಆಗಿರ್ಬೋದು, ಘಟಪ್ರಭಾ ನದಿ ಕಣಿವೆ ಆಗಿರ್ಬೋದು, ಹೀಗೆ ಇನ್ನೂ ಹಲವಾರು ಕಣಿವೆ ಸ್ಥಳಗಳು ಕಂಡುಬರ್ತವೆ. ಅದರ ಮುಖ್ಯವಾಗಿ ನೀವು ಒಂದು ಐದನ್ನು ನೆನಪಿಟ್ಟುಕೊಂಡು ಸಾಕು. ಐದರಲ್ಲಿ ಎಕ್ಸಾಮ್ನಲ್ಲಿ ಏನ್ ಮಾಡಪ್ಪ ಅಂದ್ರೆ ಎರಡು ಸ್ಥಳಗಳ ಬಗ್ಗೆ ಬಂದ್ರೆ ನಿಮ್ಗೆ ಎರಡು ಮಾರ್ಕ್ಸ್. ಇದಿಷ್ಟು ಏನಪ್ಪ ಅಂದ್ರೆ ಪ್ಯಾಲಿಯೋಲಿಥಿಕ್ ಅಂತಕ್ಕಂಥ ಒಂದು ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವಿಷಯ ಮನುಷ್ಯ. ಕ್ಷಮೆಯಾಗಲಿ. ಹೀಗೆ ಈ ರೀತಿ
ಕಡುಸಾದ ಕಲ್ಲನ್ನ ಬಳಸುವುದರ ಜೊತೆಗೆ ಆ ಕಡುಸಾದ ಕಲ್ಲನ್ನ ನೇರವಾಗಿ ಬಳಸದೆ ಅವು
ಅವುಗಳಿಗೆ ಹೊಳಪನ್ನ ಕೊಡಲಿಕ್ಕೆ ಆರಂಭಿಸಿದ. ಅಷ್ಟೇ ಅಲ್ಲದೆ ತನಗೆ ಅನುಕೂಲವಾಗತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವುಗಳನ್ನ ಆಯುಧಗಳಾಗಿ ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಆರಂಭಿಸಿದ. ಯಾವ ಅವಧಿಯ ಮಾನವರೇ? ಈ ಒಂದು ಮತ್ತೆ ಶಿವಾಗಿ ಅವಧಿಯ ಮಾನವ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಕಂಡುಬರ್ತಕ್ಕಂಥ ಇವನ ಒಂದು ಜೀವನ ಕ್ರಮದ ಹಿನ್ನೆಲೆಗೆ ಬಂದಾಗ ಈತ ಅಲೆಮಾರಿಯಾಗುವುದರ ಬದಲಾಗಿ ಗುಹೆಗಳಲ್ಲಿ ಆಶ್ರಯವಾಗಲಿಕ್ಕೆ ಆಶಿಸಲಿಕ್ಕೆ ಆರಂಭಿಸಿದ. ಸಾರಿ, ವಾಸಿಸಲಿಕ್ಕೆ ಆರಂಭಿಸಿದ. ಯಾರ್ರಿ? ಮಧ್ಯಶಿಲಾಯದ ಮಾನವ. ಇಲ್ಲಿ ಗುಹೆಗಳಲ್ಲಿ ವಾಸ ಮಾಡಲಿಕ್ಕೆ ಆರಂಭಿಸಿರ್ತಕ್ಕಂಥ ಈತ ಈ ಸಂದರ್ಭದಲ್ಲಿ ಏನ್ ಮಾಡಿ ಮಾತ್ರ ನೇರವಾಗಿ ಒರಟು ಕಲ್ಲುಗಳನ್ನು ಬಳಸುವ ಬದಲಾಗಿ ಆ ಒರಟು ಕಲ್ಲುಗಳನ್ನ ತನ್ನ ಒಂದು ಸೂಕ್ಷ್ಮ ಆಯುಧಗಳಾಗಿ ಬಳಕೆ ಮಾಡಿಕೊಂಡ. ಸೂಕ್ಷ್ಮ ಆಯುಧಗಳನ್ನ ಬಳಕೆ ಮಾಡಿಕೊಳ್ಳುವುದು ಅಷ್ಟೇ ಅಲ್ಲದೆ ತದನಂತರದಲ್ಲಿ ಆತ ಏನ್ ಮಾಡಿದ್ವ ಅಂದ್ರ ಈ ಸಂದರ್ಭಕ್ಕೆ ಬಂದಾಗ ಆತ ಯೂಸ್ ಆಫ್ ಫೈರ್ ಬೆಂಕಿಯ ಉಪಯೋಗವನ್ನ ಕಂಡುಕೊಂಡ. ಹಳೆಯ ಶಿವಾಜಿನ ಮಾನವನಿಗೆ ಬೆಂಕಿಯ ಉಪಯೋಗ ಗೊತ್ತಿರಲಿಲ್ಲ. ಆದರೆ ಈ ಒಂದು ಮಧ್ಯಯುಗದ ಅವಧಿಯ ಮಾನವನ ಸರಿ ಈ ಮಧ್ಯ ಶಿವಾಜಿನ ಅವಧಿಯ ಮಾನವನಿಗೆ ಬಂದಾಗ ಈತ ಬೆಂಕಿಯ ಉಪಯೋಗವನ್ನ ಕಂಡುಕೊಂಡ. ಬೆಂಕಿಯ ಉಪಯೋಗ ಅಷ್ಟೇ ಅಲ್ಲದೆ ಇದೇ ಅವಧಿಯ ಮಾನವ ಮತ್ತೆ ಹಲವಾರು ವಿಷಯಗಳನ್ನ ಕಲಿತುಕೊಳ್ಳಲಿಕ್ಕೆ ಆರಂಭಿಸಿದ. ಆ ಒಂದು ಹಲವಾರು ವಿಷಯಗಳು ಯಾವ ಅಂದ್ರ ಈತ ಫಿಶಿಂಗ್ ಮೀನುಗಾರಿಕೆಯನ್ನು ಆರಂಭಿಸಿದ. ಈ ಅವಧಿಯ ಮಾನವ ಮೀನುಗಾರಿಕೆಯನ್ನು ಆರಂಭಿಸಿದ. ಅಷ್ಟೇ ಅಲ್ಲದೆ ಇಲ್ಲಿ ಈನೇ ಅವಧಿಯ ಮಾನವ ಹುಟ್ ಗ್ಯಾದರರ್ ಆಗಿ ಮಾರ್ಪಟ್ಟ. ಕೇವಲ ಹಂಟರ್ ಇದ್ದ, ಹಳೆಶಿರಾಗಿದ್ದಲ್ಲಿ ಕೇವಲ ಬೇಟೆಯಾಡಿದ್ದ. ಅವನಿಗೆ ನೀ ಕೇವಲ ಪ್ರಾಣಿಯನ್ನ ಬೇಟೆಯಾಡುವುದು, ಉಳಿದಿರ್ತಕ್ಕಂಥ ಮಾಂಸವನ್ನು ತಿನ್ನುವುದು, ಉಳಿದಿರ್ತಕ್ಕಂಥ ಮಾಂಸವನ್ನು ಶೇಖರಣೆ ಮತ್ತು ಸಂಗ್ರಹಣೆ ಮಾಡತಕ್ಕಂಥ ವಿಷಯ ಗೊತ್ತಿರಲಿಲ್ಲ. ಆದರೆ ಈ ಮಧ್ಯ ಅವಧಿಯ ಈ ಮಧ್ಯ ಶಿಲಾಯದಲ್ಲಿ ಕಂಡುಬರ್ತಕ್ಕಂಥ ಮಾನವ ಬೇಟೆಗಾರನಾಗಿದ್ದ. ಬೇಟೆಗಾರನಾಗುವುದರ ಜೊತೆಗೆ ಇಲ್ಲಿ ಏನಿಲ್ಲ ಅಂದ್ರ ಈ ಅವಧಿಯ ಮಾನವ ಏನಾಗಿಲ್ಲ ಅಂದ್ರ ಫುಡ್ ಗ್ಯಾದರರ್ ಅಥವಾ ಫುಡ್ ಸ್ಟೋರ್ ಆಹಾರ ಸಂಗ್ರಹಕನಾಗಿದ್ದ. ಆಹಾರ ಸಂಗ್ರಹಕನವರಿದ್ರಿ, ತಾನು ಪ್ರಾಣಿಯನ್ನು ಬೇಟೆಯಾಡಿದ ನಂತರ ತನಗೆ ಎಷ್ಟು ಬೇಕೋ ಅಷ್ಟು ಮಾಂಸವನ್ನ ತಿಂದು ಉದುರಿತಕ್ಕಂಥ ಮಾಂಸವನ್ನ ಅಲ್ಲೇ ಬಿಡಲಿಲ್ಲ. ಆ ಮಾಂಸವನ್ನ ಎತ್ತಿಕೊಂಡು ಬರಲಿಕ್ಕೆ ಆರಂಭಿಸಿದ. ಎತ್ತಿಕೊಂಡು ಬಂದು ಅದನ್ನ ಸಂಗ್ರಹಣೆ ಮಾಡಲಿಕ್ಕೆ ಆರಂಭಿಸಿದ. ಆ ಸಂಗ್ರಹಣೆ ಮಾಡಿರ್ತಕ್ಕಂಥ ಒಂದು ಆಹಾರವನ್ನ ಬೇಯಿಸಿ ತಿನ್ನಲಿಕ್ಕೆ ಆರಂಭಿಸಿದ. ಕಾರಣ ಹೇಳಿ, ಈ ಅವಧಿಯಲ್ಲಿ ಆತ ಬೆಂಕಿಯ ಉಪಯೋಗವನ್ನು ಕಂಡುಕೊಂಡಿದ್ದ. ಹೀಗಾಗಿ ಬೆಂಕಿಯ ಉಪಯೋಗವನ್ನು ಕಂಡುಕೊಂಡಿರ್ತಕ್ಕಂಥ ಮನುಷ್ಯ ಹಸಿ ಮಾಂಸವನ್ನು ನೇರವಾಗಿ ಸೇವನೆ ಮಾಡದೆ ಬೇಯಿಸಿದ ಮಾಂಸವನ್ನು ಸೇವಿಸಲಿಕ್ಕೆ ಆರಂಭಿಸಿದ. ಜೊತೆಗೆ ಮೀನುಗಾರಿಕೆಯನ್ನು ಆರಂಭಿಸಿದ. ಹೀಗೆ ಈ ಅವಧಿಯಲ್ಲಿ ಮಾನವ ಏನ್ ಮಾಡ್ತಾ ಅಂದ್ರೆ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಕಂಡುಕೊಂಡ. ಹೀಗೆ ಈ ಬದಲಾವಣೆಗಳನ್ನ ಕಂಡುಕೊಂಡಿರ್ತಕ್ಕಂಥ ಇದೇ ಅವಧಿಯ ಮಾನವ ನಮ್ಮ ಭಾರತದಲ್ಲಿ ಯಾವ ಸ್ಥಳಗಳಲ್ಲಿ ಕಂಡು ಬರ್ತಾನೆ ಅಂತಕ್ಕಂಥ ಒಂದು ಹಿನ್ನೆಲೆಗೆ ಬಂದಾಗ ಮೇಲ್ ಸೈಜ್ ಅಲ್ಲಿ ಹೆಂಗ್ ನಾವು ಹಳೆ ಶಿಲಾಯದಲ್ಲಿ ಕಂಡು ಬರ್ತಕ್ಕಂಥ ಮಾನವ ತಾಣಗಳ ಬಗ್ಗೆ ಪಾಕಿಸ್ತಾನದ ಸೋಹಾನ್ ನದಿ ಕಣಿಯಲ್ಲಿರಬಹುದು, ನರ್ಮದಾ ಮತ್ತು ತುಂಗಭದ್ರಾ ನದಿ ಕಣಿಯಲ್ಲಾಗಿರಬಹುದು, ನಂತರ ತಮಿಳುನಾಡಿನ ತಿನ್ನೆಲ್ಲಾಗಿರಬಹುದು, ಆಂಧ್ರ ಪ್ರದೇಶದ ಕರ್ನೂಲ್ ಆಗಿರಬಹುದು, ನಂತರ ಮಧ್ಯಪ್ರದೇಶದ ಭೂಪಾಲ್ ಮತ್ತು ಛೋಟಾ ನಾಗ್ಪುರ ಆಗಿರಬಹುದು, ನಂತರ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಡಿಂಗ್ಸೂರ್ ಆಗಿರ್ಬೋದು, ಘಟಪ್ರಭಾ ಕಣಿವೆ ಆಗಿರ್ಬೋದು. ಹೀಗೆ ಈ ಎಲ್ಲ ಒಂದು ಸ್ಥಳಗಳು ಹಳೆ ಶಿಲಾಯದ ಮಾನವ ಸ್ಥಳ ಆಗಿರ್ಬೋದು. ಅದೇ ರೀತಿಯಾಗಿ ಈ ಮಧ್ಯಯುಗದ ಅಥವಾ ಮಧ್ಯ ಶಿಲಾಯದ ಅವಧಿಗೆ ಸಂಬಂಧಿಸಿರ್ತಕ್ಕಂಥ ಮಾನವನ ಒಂದು ಪ್ರಮುಖ ತಾಣಗಳ ಹಿನ್ನೆಲೆಗೆ ಬಂದಾಗ ಈತ ನಮ್ಮ ಭಾರತದಲ್ಲಿ ಯಾವ ಯಾವ ಸ್ಥಳದಲ್ಲಿ ಕಂಡು ಬಂದ ಅಂತಕ್ಕಂಥ ಒಂದು ಹಿನ್ನೆಲೆಗೆ ಬಂದಾಗ ಈ ಮಧ್ಯ ಶಿಲಾಯದ ಮಾನವ ಕಂಡು ಬರ್ತಕ್ಕಂಥ ಆರಂಭಿಕ ಸ್ಥಳಗಳು ಯಾವುವು ಅಂದ್ರೆ ಮೊದಲನೇದಾಗಿ ರಾಜಸ್ಥಾನದ ಅಜ್ಮೀರ್. ಯಾವ ಸ್ಥಳ ರೀ? ರಾಜಸ್ಥಾನದ ಅಜ್ಮೀರ್. ಎರಡನೇದು ಗುಜರಾತಿನ ಸಬರಮತಿ ಅಥವಾ ಸಬರಮತಿ. ಎರಡನೇ ಸ್ಥಳ ಗುಜರಾತಿನ ಸಬರಮತಿ. ಮೂರನೇದು ಮಹಾರಾಷ್ಟ್ರದ ಅಹಮದ್ ನಗರ್. ಮೂರನೇ ಸ್ಥಳ ಮಹಾರಾಷ್ಟ್ರದ ಅಹಮದ್ ನಗರ್. ನಾಲ್ಕನೇದು ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು. ನಾಲ್ಕನೇದು ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು. ನಾಲ್ಕನೇದು ಐದನೇದು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ. ಇವಿಷ್ಟೇ ಪಾತ್ರ ಮಧ್ಯ ಶಿಲಾಯದ ಮಾನವನ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ತಾಣಗಳು. ಇಲ್ಲಿ ತಾಣವನ್ನು ಎತ್ತಿಕೊಂಡು ನಾವು ಆತ ಕಂಡು ಬಂದಿರತಕ್ಕಂಥ ಸ್ಥಳಗಳು ಯಾವ್ರಿ? ಇದೊಮ್ಮೆ ರಾಜಸ್ಥಾನದ ಅಜ್ಮೀರ್, ಗುಜರಾತಿನ ಸಬರಮತಿ, ಮಹಾರಾಷ್ಟ್ರದ ಅಹಮದ್ ನಗರ್, ಬಳ್ಳಾರಿಯ ಸಂಗನಕಲ್ಲು, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮ
ಯುಧಿಷ್ಠಿರನ ಪಾತ್ರ ಮಧ್ಯಶಿರಾಗಿ ಸಂಬಂಧಿಸಿದ ಮಾನವನ ಒಂದು ಪ್ರಮುಖ ತಾಣಗಳು. ಯುಧಿಷ್ಠಿರನ ಪಾತ್ರ ಮೆಸೊಲಿಥಿಕ್ ಅಥವಾ ಮಧ್ಯಶಿಲಾಗಿ ಸಂಬಂಧಿಸಿದ ಮಾನವನ ಸಂಬಂಧಿಸಿರ್ತಕ್ಕಂಥ ಒಂದು ಸಂಕ್ಷಿಪ್ತ ಪರಿಚಯ. ಇದು ಇದಾದ ಬಳಿಕ ತದನಂತರದಲ್ಲಿ ನಾವು ಏನು ಚರ್ಚೆ ಮಾಡಬೇಕಾದ್ರೆ ಈ ಒಂದು ಹಳೆ ಶಿಲಾಯುಗದಲ್ಲಿ ಕಂಡುಬರ್ತಕ್ಕಂಥ ಮೂರನೇ ಒಂದು ಹಂತ ಯಾವ್ದಾಡ್ರಿ, ನಿಯೋಲಿಥಿಕ್ ಏಜ್. ಈ ನಿಯೋಲಿಥಿಕ್ ಏಜ್ ಕಂಡುಬರ್ತಕ್ಕಂಥ ಅವಧಿ ಯಾವಾಗ ಕ್ರಿಸ್ತ ಪೂರ್ವ 8000 ಕೊಂಡು ಕ್ರಿಸ್ತ ಪೂರ್ವ 4000 ಸ್ಟೋನ್ ಏಜ್ ಶಿಲಾಯುಗದಲ್ಲಿ ಮೂರು ಹಂತಗಳು ಇಲ್ಲಿವರೆಗೆ ಎರಡು ಹಂತ ಚರ್ಚೆ ಮಾಡಿದ್ವು. ಒಂದು ಪ್ಯಾಲಿಯೋಲಿಥಿಕ್, ಎರಡನೇದು ಮೆಸೊಲಿಥಿಕ್, ಒಂದು ಹಳೆ ಶಿಲಾಯುಗ, ಎರಡು ಮಧ್ಯ ಶಿಲಾಯುಗ, ಮೂರನೇ ಒಂದು ಕೊನೆಯ ಹಂತ ಯಾವ ಅಂದ್ರೆ ನಿಯೋಲಿಥಿಕ್ ಹೊಸ ಶಿಲಾಯುಗ ಅಥವಾ ನವ ಶಿಲಾಯುಗ. ನಿಯೋಲಿಥಿಕ್ ಅಂದ್ರೆ ನವ ಶಿಲಾಯುಗ ಅಥವಾ ಹೊಸ ಶಿಲಾಯುಗ. ಈ ಅವಧಿಯ ಮಾನವ ಕಂಡುಬರ್ತಕ್ಕಂಥ ಒಂದು ಅವಧಿ ಯಾವ ಅಂದ್ರೆ ಕ್ರಿಸ್ತ ಪೂರ್ವ 8000 ಕೊಟ್ಟು ಕ್ರಿಸ್ತ ಪೂರ್ವ 4000. ಈ ಒಂದು ಅವಧಿ ನಮ್ಗೇನಪ್ಪ ಅಂದ್ರೆ ಈ ಒಂದು ಹೊಸ ಶಿಲಾಯುಗಕ್ಕೆ ಸಂಬಂಧಿಸಿರ್ತಕ್ಕಂಥ ಮಾನವ ಕಂಡು ಇನ್ನು ಇಲ್ಲಿ ಕಂಡಿರತಕ್ಕಂಥ ಮಾನವನ ನೋಡೋಕ್ಕಿಂತ ಮುಂಚೆ ಈ ಒಂದು ನಿಯೋಲಿಥಿಕ್ ಪದದ ಒಂದು ಅರ್ಥದ ಹಿನ್ನೆಲೆಗೆ ಬಂದಾಗ ಮೀನಿಂಗ್ ದ ವರ್ಡ್ ನಿಯೋಲಿಥಿಕ್ ಈಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್ ನಿಯೋ ಅಂಡ್ ಲಿಥಿಕ್. ನಿಯೋ ಮೀನ್ಸ್ ನ್ಯೂ, ಲಿಥಿಕ್ ಮೀನ್ಸ್ ಸ್ಟೋನ್. ನಿಯೋಲಿಥಿಕ್ ಮೀನ್ಸ್ ನ್ಯೂ ಸ್ಟೋನ್ ಏಜ್. ನಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಭಾಷೆಯ ನಿಯೋ ಮತ್ತು ಲಿಥಿಕ್ ಎಂಬ ಪದಗಳಿಂದ ಬಂದಿದೆ. ನಿಯೋ ಎಂದರೆ ಹೊಸ ಅಥವಾ ನವ, ಲಿಥಿಕ್ ಎಂದರೆ ಶಿಲೆ, ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ ಅಥವಾ ನವ ಶಿಲಾಯುಗ ಎಂದರ್ಥ. ಇದು ಇದರ ಒಂದು ಅರ್ಥ. ಇಷ್ಟು ಬರೋದು ಎರಡಂತ್ರಿ, ನಿಯೋಲಿಥಿಕ್ ಅಂದ್ರೆ ಏನೋ ಕೇಳ್ಬೋದು ಅಥವಾ ಪ್ಯಾಲಿಯೋಲಿಥಿಕ್ ಅಂದ್ರೆ ಏನೋ ಕೇಳ್ಬೋದು. ಇಷ್ಟು ಬರ್ತಾ ಎರಡಂಕ ದ ವರ್ಡ್ ನಿಯೋಲಿಥಿಕ್ ಇಸ್ ಡಿರೈವ್ ಫ್ರಮ್ ಗ್ರೀಕ್ ವರ್ಡ್ ನಿಯೋ ಅಂಡ್ ಲಿಥಿಕ್. ನಿಯೋ ಮೀನ್ಸ್ ನ್ಯೂ, ಲಿಥಿಕ್ ಮೀನ್ಸ್ ಸ್ಟೋನ್. ನಿಯೋಲಿಥಿಕ್ ಮೀನ್ಸ್ ನ್ಯೂ ಸ್ಟೋನ್ ಏಜ್. ನಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಭಾಷೆಯ ನಿಯೋ ಮತ್ತು ಲಿಥಿಕ್ ಎಂಬ ಪದಗಳಿಂದ ಬಂದಿದೆ. ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ, ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ ಎಂದರ್ಥ. ಇಷ್ಟ ಪಡ್ರೆ ಇನ್ನು ಈ ನಿಯೋಲಿಥಿಕ್ ಪದದ ಅರ್ಥವನ್ನು ನೋಡಿದ ನಂತರ ತದನಂತರ ನಾವೇನ್ ಮಾಡೋಣ ಅಂದ್ರೆ ಈ ಅವಧಿಯ ಮಾನವನ ಒಂದು ಲೈಫ್ ಸ್ಟೈಲ್, ಈ ಅವಧಿಯ ಮಾನವನ ಒಂದು ಜೀವನ ಕ್ರಮ ಅಥವಾ ಜೀವನ ಶೈಲಿಗೆ ಬಂದಾಗ ಈ ಜೀವನ ಶೈಲಿ ನಡೆಸತಕ್ಕಂಥ ಈ ಅವಧಿಯ ಮಾನವನ ಆರಂಭಿಕ ಒಂದು ರೇಸ್, ರೇಸಿಯಲ್ ಬ್ಯಾಕ್ಗ್ರೌಂಡ್, ಜನಾಂಗೀಯ ಹಿನ್ನೆಲೆಗೆ ಬಂದಾಗ ಅಥವಾ ಇವನ ಒಂದು ಜನಾಂಗಕ್ಕೆ ಬಂದಾಗ ಈ ಅವಧಿಯ ಮಾನವನೇ ಅಂದ್ರೆ ಎರಡು ಜನಾಂಗಕ್ಕೆ ಸೇರಿದೆ. ಒಂದು ಪ್ರೋಟೋ ಅಸ್ಟ್ರೋನಾಯ್ಟ್, ಪ್ರೋಟೋ ಅಸ್ಟ್ರೋನಾಯ್ಟ್, ಇನ್ನೊಂದು ದ್ರಾವಿಡ. ಹಳೆ ಶಿಲಾಯುಗದ ಮಾನವ ಕೇವಲ ಡಿಕ್ರಿಟೋಟ್ನಂತ ಜನಾಂಗಕ್ಕೆ ಸೇರಿದ್ದ, ಆದರೆ ಈ ಒಂದು ಹೊಸ ಶಿಲಾಯುಗದ ಅಥವಾ ನವ ಶಿಲಾಯುಗದ ಮಾನವ ಏನಪ್ಪಾ ಪ್ರೋಟೋ ಅಸ್ಟ್ರೋನಾಯ್ಟ್ ಮತ್ತು ದ್ರಾವಿಡ ಜನಾಂಗಕ್ಕೆ ಸೇರಿದ್ದ. ಕಾರಣ ಅಂದ್ರೆ ಇಲ್ಲಿ ಮಿಕ್ಸ್ಡ್ ರೇಸ್, ಹಲವಾರು ಮಿಶ್ರ ಜನಾಂಗಗಳು ಕಂಡುಬರ್ತವೆ. ಕಾರಣಪ್ಪ ಅಂದ್ರೆ ಈ ಅವಧಿಯಲ್ಲಿ ಮಾನವ ಪರಿಪೂರ್ಣತೆಯನ್ನು ಹೊಂದಿದ್ದ, ಸ್ಥಿರ ಜೀವನವನ್ನು ಕಂಡುಕೊಂಡಿದ್ದ, ತನ್ನ ಗುಂಪುಗಳನ್ನು ರಚನೆ ಮಾಡಿಕೊಂಡ. ಆ ಗುಂಪುಗಳು ಆರಂಭಿಕವಾಗಿ ಸಣ್ಣ ಸಣ್ಣ ನಾಗರಿಕತೆಗೆ ಕಾರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಅವಧಿಯ ಮಾನವ ಏನಪ್ಪ ಅಂದ್ರೆ ಒಂದು ಮಿಶ್ರ ಜನಾಂಗವನ್ನು ಹೊಂದಿತ್ತು. ಒಟ್ಟಾರೆಯಾಗಿ ಪ್ರೋಟೋ ಅಸ್ಟ್ರೋನಾಯ್ಟ್ ಮತ್ತು ದ್ರಾವಿಡಿಯನ್ ಈಗ ಈ ಜನಾಂಗದಲ್ಲಿ ಸೇರಿರತಕ್ಕಂಥ ಈ ಮಾನವನ ಒಂದು ಜೀವನ ಶೈಲಿಯನ್ನು ತೆಗೆದುಕೊಳ್ಳಬೇಕು. ಈ ಅವಧಿಯ ಮಾನವನ ಏನಪ್ಪ ಅಂದ್ರೆ ಕಂಪ್ಲೀಟ್ ಮ್ಯಾನ್, ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿದ್ದ. ಯಾವ ರೀತಿ ಏನಪ್ಪ ಅಂದ್ರೆ ಈತ ಅಲೆಮಾರಿ ಯಾವುದರ ಬದಲಾಗಿ ಸೆಟಲ್ಡ್ ಲೈಫ್ ಅನ್ನು ಕಂಡುಕೊಂಡಿದ್ದ. ಏನನ್ನ ಕಂಡುಕೊಂಡಿದ್ರಿ, ಸ್ಥಿರ ಜೀವನವನ್ನು ಕಂಡುಕೊಂಡಿದ್ದ. ನೊಮ್ಯಾಡ್ ಪೀಪಲ್ ಆಗಿರಲಿಲ್ಲ ಇವರು, ಈ ಜನರು ಅಲೆಮಾರಿ ಜನರಾಗಿರಲಿಲ್ಲ, ಇವರು ಸ್ಥಿರ ಜೀವನ ನಡೆಸತಕ್ಕಂಥ ಜನ ಆಗಿರ್ತಾರೆ. ಯಾವ ಅವಧಿ ಮನುಷ್ಯರಲ್ಲಿ ನಿಯೋಲಿಥಿಕ್ ಅಥವಾ ನವಶಿಲಾಯಿದೆ, ಈ ನವಶಿಲಾಯದ ಮಾನವ ಏನಪ್ಪ ಅಂದ್ರೆ ಸೆಟಲ್ಡ್ ಲೈಫ್, ಸ್ಥಿರ ಜೀವನವನ್ನು ಕಂಡುಕೊಂಡಿದ್ರು. ಸ್ಥಿರ ಜೀವನದ ಜೊತೆಗೆ ಇದೇ ಅವಧಿಯ ಮಾನವ ಮತ್ತೆ ಏನೇನು ಕಂಡುಕೊಂಡಿದ್ರು ಅಂದ್ರೆ ಮಡಕೆಗಳನ್ನು ತಯಾರಿಸಲಿಕ್ಕೆ ಆರಂಭಿಸಿದ್ರು, ಪಾಟ್ರಿ ಮೇಕಿಂಗ್, ಮಡಕೆಗಳನ್ನು ತಯಾರಿಸಲಿಕ್ಕೆ ಆರಂಭಿಸಿದ್ರು,
ಅದರ ಜೊತೆಗೆ ಅಗ್ರಿಕಲ್ಚರ್ ಅನ್ನು ಆರಂಭಿಸಿದ್ರು. ಯಾರು ಹೇಳ್ರಿ? ನವಶಿಲಾಯನ ಮಾಡೋ ಅಗ್ರಿಕಲ್ಚರ್ ನ ಕೃಷಿಯನ್ನು ಆರಂಭಿಸಿದ್ರು. ಕೃಷಿಯ ಜೊತೆಗೆ ಆನಿಮಲ್ ಹಸ್ಬೆಂಡ್ರಿ, ಪಶುಪಾಲನೆಯನ್ನು ಆರಂಭಿಸಿದ್ರು. ಆ ಪಶುಪಾಲನೆ ಸಂದರ್ಭದಲ್ಲಿ ಗೋ ಆಕಳಾಗಿರ್ಬೋದು, ನಂತರ ಗೋಟ್ ಆಡು ಆಗಿರ್ಬೋದು, ಶೀಪ್ ಕುರಿ ಆಗಿರ್ಬೋದು, ಡಾಗ್ ಆಗಿರ್ಬೋದು, ಹೀಗೆ ಹಲವಾರು ಪ್ರಾಣಿಗಳನ್ನು ಸಾಕಲಿಕ್ಕೆ ಆರಂಭಿಸಿದ್ರು. ಎರಡು ಉದ್ದೇಶಕ್ಕಾಗಿ, ಒಂದು ಹೈನುಗಾರಿಕೆಗಾಗಿ, ಮತ್ತೊಂದು ನಮ್ಮ ಒಂದು ಆಹಾರಕ್ಕಾಗಿ. ಹೀಗೆ ಈ ಅವಧಿಯ ಮಾನವನ ಏನಪ್ಪ ಅಂದ್ರೆ ಸ್ಥಿರ ಜೀವನವನ್ನು ಕಂಡುಕೊಂಡಿದ್ದ, ಜೊತೆಗೆ ಕೃಷಿಯನ್ನು ಆರಂಭಿಸಿದ, ಜೊತೆಗೆ ಪಶುಪಾಲನೆ ಆರಂಭಿಸಿದ. ಪಶುಪಾಲನೆ ಸಂದರ್ಭದಲ್ಲಿ ಹಲವಾರು ಪ್ರಾಣಿಗಳನ್ನ ಸಾಕಲಿಕ್ಕೆ ಆರಂಭಿಸಿದ. ಹೀಗೆ ಇಷ್ಟೆಲ್ಲದ ಜೊತೆಗೆ ತಯಾರಿಸಿರ್ತಕ್ಕಂಥ ಒಂದು ಮಡಕೆಗಳ ಮೇಲೆ ಆತ ಏನ್ ಮಾಡಲಿಕ್ಕೆ ಆರಂಭಿಸಿದಪ್ಪ ಅಂದ್ರೆ ಚಿತ್ರಗಳನ್ನು ಬಿಡಿಸಲಿಕ್ಕೆ ಆರಂಭಿಸಿದ, ಪೇಂಟಿಂಗ್ ಅನ್ನು ಕಲ್ಕೊಂಡಿದ್ದ. ಯಾರಿ ಈ ಹೊಸ ಶಿಲಾಗಿರ ಮಾನವ ಕಾನೇ ಮಂದಿಗೋದಲ್ಲಿ ಗುಹೆಯಲ್ಲಿ ವಾಸ ಮಾಡ್ತಾ, ಗುಹೆಯಲ್ಲಿ ವಾಸ ಮಾಡ್ತಕ್ಕಂಥ ಇದೇ ಮನುಷ್ಯ ತದನಂತರದಲ್ಲಿ ಮಾಡಿ ಮಾತ್ರ ತನ್ನದೇ ಆಗಿರ್ತಕ್ಕಂಥ ಸ್ವಂತ ಸೂರುಗಳನ್ನ ಕಂಡುಕೊಂಡ. ಸ್ವಂತ ಸೂರುಗಳಂದ್ರೆ ಓನ್ ಕಾಟೇಜಸ್ ಅಂದ್ರೆ ಸ್ವಂತ ಆಗಿರ್ತಕ್ಕಂಥ ಗುಡಿಸಲುಗಳನ್ನ ಕಟ್ಟಿಕೊಳ್ಳಲಿಕ್ಕೆ ಆರಂಭಿಸಿದ. ಅಥವಾ ಕಾಟೇಜ್ ಅಂತ ಕರಿತಾರೆ. ಹೀಗಾಗಿ ಆ ಗುಡಿಸಲನ್ನು ಕಟ್ಟಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಸ್ಥಿರ ಜೀವನವನ್ನು ಕಂಡುಕೊಂಡ. ಸ್ಥಿರ ಜೀವನ ನಡೆಸತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಒಂದೊಂದೇ ವಿಷಯಗಳನ್ನು ಕಂಡುಕೊಂಡ, ಕೃಷಿಯನ್ನ ಆರಂಭಿಸಿದ, ಪಶುಪಾಲನೆಯ ಆರಂಭಿಸಿದ. ಪಶುಪಾಲನೆ ಸಂದರ್ಭದಲ್ಲಿ ಹಲವಾರು ಪ್ರಾಣಿಗಳ ಸಾಕಾಣಿಕೆ ಮಾಡಿದ, ವಿಧ ವಿಧವಾಗಿರ್ತಕ್ಕಂಥ ಒಂದು ಮಡಕೆಗಳನ್ನು ತಯಾರಿಸಿದ. ಆ ಮಡಕೆಗಳ ಮೇಲೆ ಚಿತ್ರ ಆಕೃತಿಗಳನ್ನು ಬಿಡಿಸಲಿಕ್ಕೆ ಆರಂಭಿಸಿದ. ತದನಂತರದಲ್ಲಿ ಆತ ಹೈನುಗಾರಿಕೆಯನ್ನು ಆರಂಭಿಸಿದ. ಹೈನುಗಾರಿಕೆಯ ಜೊತೆಗೆ ಆತ ಮತ್ತೆ ತನ್ನಲ್ಲಿ ಬದಲಾವಣೆಯನ್ನು ಕಂಡುಕೊಂಡ. ಯಾವ ರೀತಿಯ ಬದಲಾವಣೆ ಕಂಡುಕೊಂಡ ಅಂದ್ರೆ ತನ್ನ ಎಲ್ಲ ಜನರೊಂದಿಗೆ ಸೇರಿಕೊಂಡು ಗುಂಪುಗಳನ್ನ ರಚನೆ ಮಾಡಿಕೊಂಡ. ಆ ಗುಂಪುಗಳು ಮುಂದುವರೆದಂತೆ ಬೆಳೆದಂತೆ ಬೆಳೆದಂತೆ ಸಣ್ಣ ಸಣ್ಣ ಹಳ್ಳಿ ಅಥವಾ ಗ್ರಾಮಗಳಾಗಿ ಮಾರ್ಪಟ್ಟು, ಆ ಗ್ರಾಮಗಳು ಮುಂದುವರೆದಂತೆ ನಾಗರಿಕತೆ ಸ್ಥಿತಿಯಂತರವನ್ನು ಕಂಡುಕೊಂಡು. ಹೀಗೆ ಇಷ್ಟೆಲ್ಲ ಒಂದು ಬದಲಾವಣೆಗಳನ್ನು ಬೇರೆ ಕಂಡಪ್ಪ ಅಂದ್ರೆ ಈ ಒಂದು ನವಶಿಲಾಯುಗದ. ಈ ನವಶಿಲಾಯುಗದ ಮಾನವ ಏನಪ್ಪ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಹಾಗೂ ಎಲ್ಲ ಪರಿಕಲ್ಪನೆಗಳನ್ನು ಕಂಡುಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಇನ್ನು ಇಷ್ಟೆಲ್ಲ ಒಂದು ಪರಿಕಲ್ಪನೆಗಳನ್ನು ಕಂಡುಕೊಂಡಿರ್ತಕ್ಕಂಥ ಈತ ಇದೇ ಈ ಸಂದರ್ಭದಲ್ಲಿ ವೆಪನ್ಸ್ ಆಯುಧಗಳನ್ನು ಯೂಸ್ ಮಾಡ್ತಿದ್ದ. ಆ ಆಯುಧಗಳನ್ನ ನೇರವಾಗಿ ಯೂಸ್ ಮಾಡ್ತಿರಲಿಲ್ಲ, ತನಗೆ ಬೇಕಾಗಿರ್ತಕ್ಕಂಥ ಒಂದು ಕಲ್ಲುಗಳನ್ನ ನೇರವಾಗಿ ಬಳಸದೆ ತನಗೆ ಅನುಕೂಲವಾಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವುಗಳನ್ನ ಉಪಕರಣಗಳನ್ನಾಗಿ ತಯಾರಿಸಲಿಕ್ಕೆ ಆರಂಭಿಸಿದ. ರೀ ಈ ನವಶಿಲಾಯಿನ ಮಾನವ ಜೊತೆಗೆ ಈ ಹೊತ್ತಿಗೆ ಆತ ಹಲವಾರು ತರಹದ ಲೋಹಗಳನ್ನು ಬಳಸಲಿಕ್ಕೆ ಆರಂಭಿಸಿದ. ಉದಾಹರಣೆಗೆ ಆರಂಭಿಕವಾಗಿ ತಾಮ್ರ ಮತ್ತು ಕಬ್ಬಿಣಗಳನ್ನು ಆರಂಭಿಸಲಿಕ್ಕೆ ಆರಂಭಿಸಿದ್ದ. ಅದು ಮುಂದುವರೆದಂತೆ ಜಸ್ಟ್ ಆರಂಭಿಕವಾಗಿ ಕಲ್ಲನ್ನ ಬಳಸಲಿಕ್ಕೆ ಆರಂಭಿಸಿದ. ಕಲ್ಲಿನ ನಂತರ ಅವನಲ್ಲಿ ಯಾವ ರೀತಿ ಇರ್ತಕ್ಕಂಥ ಒಂದು ಜ್ಞಾನವು ಹೆಚ್ಚಾಗಲಿಕ್ಕೆ ಆರಂಭಿಸಿತು, ಆ ಸಂದರ್ಭದಲ್ಲಿ ಲೋಹಗಳನ್ನು ಬಳಸಲಿಕ್ಕೆ ಆರಂಭಿಸಿದ. ಅವೆಲ್ಲ ಪ್ರಕ್ರಿಯೆ ಈ ಒಂದು ನವಶಿಲಾಯುಗದಲ್ಲೇ ಕಂಡುಬರ್ತದೆ. ಹೀಗೆ ಒಟ್ಟಾರೆ ಈ ನವಶಿಲಾಯುಗದ ಮಾನವನ ಒಂದು ಜೀವನ ಕ್ರಮಕ್ಕೆ ಬಂದಾಗ ಈತ ಪ್ರೋಟೋ ಆಸ್ಟ್ರಾಲೈಡ್ ಮತ್ತು ದ್ರಾವಿಡಿಯನ್ ಜನಾಂಗಕ್ಕೆ ಸೇರಿದ. ಪ್ರೋಟೋ ಆಸ್ಟ್ರಾಲೈಡ್ ಮತ್ತು ದ್ರಾವಿಡಿಯನ್ ಜನಾಂಗಕ್ಕೆ ಸೇರಿರ್ತಕ್ಕಂಥ ಈತ ಅಲೆಮಾರಿಯಾಗಿರಲಿಲ್ಲ, ಈತ ಸ್ಥಿರ ಜೀವನವನ್ನು ಕಂಡುಕೊಂಡಿದ್ದ. ಸ್ಥಿರ ಜೀವನವನ್ನಿ ಸ್ವಂತ ಗುಡಿಸಲುಗಳಲ್ಲಿ ವಾಸಿಸಲಿಕ್ಕೆ ಆರಂಭಿಸಿದ. ಸ್ವಂತ ಗುಡಿಸಲಿಕ್ಕೆ ವಾಸಿಸಲಿಕ್ಕೆ ಆರಂಭಿಸಿರ್ತಕ್ಕಂಥ ಈತ ಮಡಕೆಗಳನ್ನ ತಯಾರಿಸಿದ. ಅಷ್ಟೇ ಅಲ್ಲದೆ ಮಡಕೆಗಳ ಮೇಲೆ ಚಿತ್ರವನ್ನು ಬಿಡಿಸಲಿಕ್ಕೆ ಆರಂಭಿಸಿದ. ತನ್ನ ಒಂದು ಜೀವನ ನಡೆಸಲಿಕ್ಕೆ ಕೃಷಿಯನ್ನು ಆರಂಭಿಸಿದ, ಪಶುಪಾಲನೆಯನ್ನು ಆರಂಭಿಸಿದ, ಮುಂದುವರೆದಂತೆ ಹೈನುಗಾರಿಕೆಯನ್ನು ಆರಂಭಿಸಿದ, ಮೀನುಗಾರಿಕೆಯಲ್ಲಿ ಸುಧಾರಣೆಯನ್ನು ಕಂಡುಕೊಂಡಿದ್ದ. ಅಷ್ಟೇ ಅಲ್ಲದೆ ಹಡಗುಗಳನ್ನು ತಯಾರಿಸಲಿಕ್ಕೆ ಆರಂಭಿಸಿದ. ಹೀಗೆ ಇಷ್ಟೆಲ್ಲ ಒಂದು ಬದಲಾವಣೆಯನ್ನು ಕಂಡುಕೊಂಡಿರ್ತಕ್ಕಂಥ ಈ ಅವಧಿಯ ಮಾನವ ಕೊನೆಯದಾಗಿ ಈತ ವರ್ಷಿಪ್ರ ಅಂಡ್ ಸಿಸ್ಟರ್ಸ್ ಅಂಡ್ ತಮ್ಮ ಒಂದು ಪೂರ್ವಜರನ್ನ ಪೂಜಿಸಲಿಕ್ಕೆ ಆರಂಭಿಸಿದ. ಪೂರ್ವಜರನ್ನ ಪೂಜಿಸಿದ ಅಷ್ಟೇ ಸ್ಪಿರಿಟ್ಸ್ ಅಂತ ಕರೀತಾರೆ ಆತ್ಮಗಳನ್ನ, ಪೂರ್ವಜರ ಮತ್ತು ಪೂರ್ವಜರ ಆತ್ಮಗಳನ್ನ ಪೂಜಿಸಲಿಕ್ಕೆ ಆರಂಭಿಸಿದ. ಯಾವ ಅವಧಿಯ ಮಾನವರಿ ಇದೇ ನಿಯೋನಿತಿಕ್ ಅವಧಿಯ ಮಾನವ. ಕೃಷಿಯನ್ನು ಕಂಡುಕೊಂಡಿದ್ದ, ಪಶುಪಾಲನೆ ಆರಂಭಿಸಿದ, ಸ್ಥಿರ ಜೀವನವನ್ನು ಕಂಡುಕೊಂಡಿದ್ದ, ಹೈನುಗಾರಿಕೆಯನ್ನು ಆರಂಭಿಸಿದ್ದ, ಪಶುಪಾಲನೆ ಆರಂಭಿಸಿದ,
ಹೀಗೆ ಇಷ್ಟೆಲ್ಲ ಬದಲಾವಣೆಗಳನ್ನು ಮಾಡತಕ್ಕಂತ ಈತ ಮುಂದುವರೆದಂತೆ ಆತ ವರ್ಷಿಪ್ಡ್ ಆನ್ಸಿಸ್ಟರ್ಸ್ ತನ್ನ ಒಂದು ಪೂರ್ವಜರನ್ನ ಪೂಜಿಸಲಿಕ್ಕೆ ಆರಂಭಿಸಿದ, ಜೊತೆಗೆ ಪೂರ್ವಜರ ಒಂದು ಸ್ಪಿರಿಟ್ಸ್ ಅಂತ ಕರೀತಾರೆ, ಉತ್ಸಾಹ ಅಲ್ಲಿ ಸ್ಪಿರಿಟ್ಸ್ ಅಂದ್ರೆ ಆತ್ಮಗಳು ಸೋಲಂತ ಮಾಡು, ಆ ಸ್ಪಿರಿಟ್ಸ್ ಆತ್ಮಗಳನ್ನು ಪೂಜಿಸಲಿಕ್ಕೆ ಆರಂಭಿಸಿದ, ಜೊತೆಗೆ ಕ್ರೆಮೇಷನ್ ಸಿಸ್ಟಮ್ ಶವ ಸಂಸ್ಕಾರ ಪದ್ಧತಿಯನ್ನು ಕಂಡುಕೊಂಡಿದ್ದ, ಸತ್ತ ಶವಗಳನ್ನ ಊರ್ಲಿಕ್ಕೆ ಆರಂಭಿಸಿದ. ಆ ಸತ್ತ ಶವನ್ನು ಮೂರು ರೀತಿಯಲ್ಲಿ ಕೊಡ್ತಿದ್ದ, ಒಂದು ದೂರದ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಬರ್ತಿದ್ರು, ಮತ್ತೊಂದು ಕಡೆ ಬರಿಯಲು ಮಾಡ್ತಿದ್ರು ಅಂದ್ರೆ ಕೂಳುತ್ತಿದ್ರು, ಇನ್ನೊಂದ್ ಕಡೆ ಕ್ರೆಮೇಷನ್ ಫೈರ್ ಮಾಡ್ತಿದ್ರು ಸುಡುತ್ತಿದ್ರು. ಹೀಗೆ ಈ ಮೂರು ರೀತಿಯಾಗಿರ್ತಕ್ಕಂತ ಒಂದು ಶವ ಸಂಸ್ಕಾರ ಪದ್ಧತಿಯನ್ನು ಕಲಿತುಕೊಂಡಿದ್ದ, ಅದರ ಜೊತೆಗೆ ವಿಧ ವಿಧವಾಗಿರ್ತಕ್ಕಂಥ ಒಂದು ಧಾನ್ಯಗಳನ್ನು ಬೆಳೀತಿದ್ದ ಎಲ್ಲಿ ತನ್ನ ಒಂದು ಭೂಮಿಯಲ್ಲಿ. ಹೀಗೆ ಇಷ್ಟೆಲ್ಲ ಒಂದು ಪರಿಕಲ್ಪನೆಗಳನ್ನು ಕಲಿತುಕೊಂಡಿರ್ತಕ್ಕಂಥ ಮಾನವನೇನಪ್ಪ ಅಂದ್ರ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಲಿಕ್ಕೆ ಆರಂಭಿಸಿದ. ಹೀಗೆ ಇಷ್ಟೆಲ್ಲ ಒಂದು ಬದಲಾವಣೆ ಕಂಡುಕೊಳ್ಳುವುದರ ಜೊತೆಗೆ ತನಗೆ ಬೇಕಾಗಿರ್ತಕ್ಕಂಥ ಒಂದು ಇಂಪ್ಲಿಮೆಂಟ್ಸ್ ಉಪಕರಣಗಳನ್ನ ಬಳಕೆ ಮಾಡ್ತಿದ್ದ, ಚಾಕು ಚೂರಿ ಬತ್ ಬರ್ಚಿ ಗದೆ ಭಲ್ಲೆ ಕೊಡಲಿ, ಹೀಗೆ ಇಷ್ಟೆಲ್ಲ ಈ ರೀತಿಯಾಗಿರ್ತಕ್ಕಂಥ ಒಂದು ಉಪಕರಣಗಳನ್ನು ಬಳಕೆ ಮಾಡಲಿಕ್ಕೆ ಆರಂಭಿಸಿದ. ಹೀಗೆ ಒಟ್ಟಾರೆಯಾಗಿ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಜೀವನ ನಡೆಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಯಾವ ಅವಧಿಯ ಮಾನವರೇ? ಈ ಒಂದು ನಿಯೋಲಿಥಿಕ್ ಅವಧಿಯ ಮಾನವ. ಹೀಗೆ ಇಷ್ಟೆಲ್ಲ ಬದಲಾವಣೆ ಕಂಡಿರ್ತಕ್ಕಂಥ ಈ ಒಂದು ಮಾನವನ ಒಂದು ಸೈಟ್ಸ್ ಪ್ರಮುಖ ತಾಣಗಳ ಹಿನ್ನೆಲೆ ಬಂದಾಗ ನಾವು ಇಲ್ಲಿವರೆಗೆ ನೋಡಿದ್ರಿ ಹಳೆ ಶಿಲಾಯಿನ ಮಾನವನ ತಾಣಗಳನ್ನು ನೋಡಿದ್ರು, ತದನಂತರದಲ್ಲಿ ಮಧ್ಯ ಶಿಲಾಯಿನ ಮಾನವನ ತಾಣಗಳನ್ನು ನೋಡಿದ್ರು, ತದನಂತರದಲ್ಲಿ ಸದ್ಯ ನಾವು ಹೊಸ ಶಿಲಾಯಿನ ಮಾನವನ ಒಂದು ತಾಣಗಳು ಅಥವಾ ಸ್ಥಳಗಳು ಅಥವಾ ನಿವೇಶನಗಳ ಹಿನ್ನೆಲೆ ಬಂದಾಗ ಈತ ನಮಗೆ ಎಲ್ಲೆಲ್ಲಿ ಕಂಡು ಬರ್ತಾನಪ್ಪ ಅಂತಂದ್ರೆ, ಉದಾಹರಣೆಗೆ ನಮ್ಮ ಕರ್ನಾಟಕದ ಮಸ್ಕಿ ಆಗಿರ್ಬೋದು, ಎರಡನೇದು ಬಳ್ಳಾರಿಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ದೋವಾ ಪ್ರದೇಶ ಆಗಿರ್ಬೋದು, ನಂತರ ಕಾವೇರಿ ಬೇಸಿನ್ ಕಾವೇರಿ ಕಣಿವೆ ಆಗಿರ್ಬೋದು, ಏನಿವ ಹೊಸ ಶಿಲಾಯಿನ ಮಾನವನ ಸಂಬಂಧಿಸಿರ್ತಕ್ಕಂಥ ಒಂದು ಪ್ರಮುಖ ನಿವೇಶನವನ್ನು ಹೇಳಿದ್ರಿ, ಮಸ್ಕಿ ಆಗಿರ್ಬೋದು, ದೋವಾಬ್ ಆಗಿರ್ಬೋದು, ಕಾವೇರಿ ನದಿ ಕಣಿವೆ ಆಗಿರ್ಬೋದು, ತಮಿಳುನಾಡಿನ ತಿರುನೆಲ್ವಿ ಮತ್ತು ಸೇಲಂ ಪ್ರದೇಶ ಆಗಿರ್ಬೋದು, ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಹೈದರಾಬಾದ್ ಆಗಿರ್ಬೋದು, ಗುಜರಾತಿನ ಕಾತೇವಾರ ಆಗಿರ್ಬೋದು, ಪಾಕಿಸ್ತಾನದ ಸಿಂಧ್ ಮತ್ತು ಬಲೂಚಿಸ್ತಾನ್ ಆಗಿರ್ಬೋದು. ಹೀಗೆ ಈ ಎಲ್ಲ ಸ್ಥಳಗಳು ನಮ್ಗೆ ಏನಾಗಿ ಕಂಡುಬರ್ತಪ್ಪ ಅಂದ್ರೆ ಹೊಸ ಶಿಲಾಯಿನ ಮಾನವನ ತಾಣಗಳಾಗಿ ಕಂಡುಬರ್ತ, ಆತ ನೆಲೆಸಿರ್ತಕ್ಕಂಥ ಸ್ಥಳಗಳಾಗಿ ಕಂಡುಬರ್ತ. ಇನ್ನೊಮ್ಮೆ ಹೇಳ್ತೀವಿ ಕೇಳ್ರಿ, ಇನ್ನೊಮ್ಮೆ ಒಟ್ಟಾರೆಯಲ್ಲಿ ನಾವು ಇದೇನೇನು ಚರ್ಚೆ ಮಾಡಿದ್ರಿ, ನಿಯೋಲಿಥಿಕ್ ಪದದ ಅರ್ಥವನ್ನು ತಿಳ್ಕೊಂಡು, ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ, ನಿಯೋಲಿಥಿಕ್ ಅಂದ್ರೆ ಹೊಸ ಶಿಲಾಯಿಗಳ, ಇನ್ನಂತರ ಅವನ ಒಂದು ಲೈಫ್ ಜೀವನ ಶೈಲಿಯಲ್ಲಿ ನಾವು ಅವನ ಜನಾಂಗವನ್ನು ತಿಳಿದುಕೊಂಡು, ಜನಾಂಗ ಅವನ ಜನಾಂಗ ಏನೈತಿ ಪ್ರೋಟೋ ಆಸ್ಟ್ರಾಲಿಯನ್ ಮತ್ತು ದ್ರಾವಿಡಿಯನ್ ಜನಾಂಗಕ್ಕೆ ಸೇರಿದ್ರು, ಪ್ರೋಟೋ ಆಸ್ಟ್ರಾಲಿಯನ್ ಮತ್ತು ದ್ರಾವಿಡ ಜನಾಂಗ ಸೇರಿದಂತ ಈ ಒಂದು ಜೀವನ ಶೈಲಿ ಅಲೆಮಾರಿ ಜೀವನ ಆಗಿಲ್ಲ, ಸ್ಥಿರ ಜೀವನವನ್ನು ಕಂಡುಕೊಂಡಿರ್ತಕ್ಕಂಥ ಜೀವನ ಆಗಿತ್ತು. ಈತ ಸ್ವಂತ ಗುಡಿಸಲೆಯಲ್ಲಿ ವಾಸ ಮಾಡ್ತ, ಸ್ವಂತ ಗುಡಿಸಲೆಯಲ್ಲಿ ವಾಸ ಮಾಡ್ತಕ್ಕಂಥ ಈತ ಹಲವಾರು ಬದಲಾವಣೆಗಳನ್ನು ಕಂಡುಕೊಂಡಿದ್ದ. ಆ ಹಲವಾರು ಬದಲಾವಣೆಗಳ ಪಾತ್ರ ಕೃಷಿಯನ್ನ ಆರಂಭಿಸಿದ, ಆನಿಮಲ್ ಹಸ್ಬೆಂಡ್ರಿ ಪಶುಪಾಲನೆ ಆರಂಭಿಸಿದ, ಪಶುಪಾಲನೆ ಸಂದರ್ಭದಲ್ಲಿ ಹಲವಾರು ಪ್ರಾಣಿಗಳ ಸಾಕಣೆ ಮಾಡುತ್ತಿದ್ದ. ಎರಡು ಉದ್ದೇಶಗಳಾಗಿ, ಒಂದು ಹೈನು ಡೈರಿ ಫಾರ್ಮಿಂಗ್ ಹೈನುಗಾರಿಕೆಗಾಗಿ, ಇನ್ನೊಂದು ತನ್ನ ಒಂದು ಆಹಾರಕ್ಕಾಗಿ, ಈ ಎರಡು ಉದ್ದೇಶಗಳಾಗಿ ಪ್ರಾಣಿಗಳ ಸಾಕಣೆ ಮಾಡಲಿಕ್ಕೆ ಆರಂಭಿಸಿದ. ಜೊತೆ ಆತ ಮೀನುಗಾರಿಕೆಯ ಸುಧಾರಣೆಯನ್ನು ಕಂಡುಕೊಂಡಿದ್ದ. ಇನ್ನೂ ಮುಂಚಾಗಿ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ಹೇಳಬೇಕು, ಸಾರಿ ಆ ಒಂದು ಪ್ರಮುಖ ವಿಷಯ ಅಂದ್ರೆ ಈ ಅವಧಿಯ ಮಾನವ ಬಟ್ಟೆಗಳನ್ನು ಧರಿಸಲಿಕ್ಕೆ ಆರಂಭಿಸಿದ. ಕಾಟನ್ ಅಂಡ್ ವುಲನ್ ಉಣ್ಣೆ ಮತ್ತು ಹತ್ತಿಯ ಬಟ್ಟೆಗಳನ್ನು ಧರಿಸಲಿಕ್ಕೆ ಆರಂಭಿಸಿದ, ಯೂಸ್ ಮಾಡ್ತಿದ್ದ, ಅವುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದ, ಅವುಗಳನ್ನ ಉಪಯೋಗನೂ ಮಾಡ್ತಿದ್ದ, ಅವುಗಳನ್ನ ಉತ್ಪಾದನೆಯೂ ಮಾಡ್ತಿದ್ದ. ಯಾರ್ರಿ? ಈ ಹೊಸ ಶಿಲಾಯ ಅವಧಿಯ ಮಾನವ ಉಣ್ಣೆ ಮತ್ತು ಹತ್ತಿಯ ಬಟ್ಟೆಗಳನ್ನ ಉಪಯೋಗವೂ ಮಾಡ್ತಿದ್ದ, ಜೊತೆಗೆ ಉಪಯೋಗ ಮಾಡುವ ಅಷ್ಟೇ ಅಲ್ಲದೆ ಅವುಗಳನ್ನ ಉತ್ಪಾದನೆಯೂ ಸಹ ಮಾಡ್ತಿದ್ದ. ಅದರ ಜೊತೆಗೆ ಆತ ಇನ್ನೂ ಮುಂದುವರೆದಂತೆ ಒಂದು ಸುಸಂಸ್ಕೃತ ಜೀವನವನ್ನು ಕಂಡುಕೊಂಡು ತನ್ನ ಒಂದು ಭೂಮಿಯಲ್ಲಿ ಹಲವಾರು ಬೆಳೆಗಳನ್ನು ಬೆಳೆದು ಆ ಎಲ್ಲ ಬೆಳೆಗಳನ್ನ ವ್ಯಾಪಾರ ಮತ್ತು ವಾಣಿಜ್ಯ ಮಾಡ್ತದೆ. ಹೀಗೆ ಇಷ್ಟೆಲ್ಲ
ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬದಲಾವಣೆಗಳು ನಮ್ಗೆ ಎಲ್ಲಿ ಕಂಡುಬರ್ತಪ್ಪ ಅಂದ್ರೆ ನಮ್ಮ ಶಿಲಾಯುಗದಲ್ಲಿ. ನಂತರ ಇಷ್ಟೆಲ್ಲ ಬದಲಾವಣೆಗಳು ಬರ್ತಕ್ಕಂಥ ಈ ಮಾನವನ ಒಂದು ಪ್ರಮುಖ ತಾಣಗಳ ಹಿನ್ನೆಲೆಗೆ ಬಂದ ಆ ಪ್ರಮುಖ ತಾಣಗಳು ಅಂದ್ರೆ ಮಸ್ಕಿ ಆಗಿರ್ಬೋದು, ದೋಅಬ್ ಆಗಿರ್ಬೋದು, ಕಾವೇರಿ ನದಿ ಕಣಿವೆ ಆಗಿರ್ಬೋದು, ತಮಿಳುನಾಡಿನ ತಿರುನೆಲ್ವೇಲಿ ಮತ್ತು ಸೇಲಂ ಆಗಿರ್ಬೋದು, ನಂತರ ಆಂಧ್ರದ ಕರ್ನೂಲ್ ಮತ್ತು ಹೈದರಾಬಾದ್ ಆಗಿರ್ಬೋದು, ಗುಜರಾತಿನ ಕಾಥಿಯವಾರ ಆಗಿರ್ಬೋದು, ಪಾಕಿಸ್ತಾನದ ಸಿಂಧ್ ಮತ್ತು ಬಲೂಚಿಸ್ತಾನ್ ಆಗಿರ್ಬೋದು, ಇವೆಲ್ಲವೇನಪ್ಪ ಅಂದ್ರೆ ಹೊಸ ಶಿಲಾಯುಗದ ಮಾನವನ ಒಂದು ಪ್ರಮುಖ ತಾಣಗಳು. ಹೀಗೆ ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡ್ಬರ್ತಪ್ಪ ಅಂದ್ರೆ ಸ್ಟೋನ್ ಏಜ್ ಶಿಲಾಯುಗದಲ್ಲೇ ಕಂಡುಬರ್ತದೆ. ಹೀಗೆ ಈ ಶಿಲಾಯುಗವನ್ನ ಈ ರೀತಿಯಾಗಿ ನಾವೇನ್ ಮಾಡಿದ್ರಪ್ಪ ಅಂದ್ರೆ ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ರು. ನೇರವಾಗಿ ಕೇಳಿ ಇತಿಹಾಸ ಪೂರ್ವ ಕಾಲವನ್ನು ಅಧ್ಯಯನಿಸಿಕೊಂಡು ಎರಡು ಭಾಗ ಮಾಡ್ತೇವೆ, ಒಂದು ಶಿಲಾಯುಗ, ಇನ್ನೊಂದು ಲೋಹಯುಗ. ಶಿಲಾಯುಗವನ್ನು ಮತ್ತೆ ಅಧ್ಯಯನ ಮೂರು ಭಾಗಗಳು, ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್, ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವ ಶಿಲಾಯುಗ. ಇಲ್ಲಿ ಈ ಮೂರು ಶಿಲಾಯುಗಳನ್ನು ನಾವೇನು ಚರ್ಚೆ ಮಾಡಿದ್ರಿ, ಅವನ ಒಂದು ಜನಾಂಗ ಆಗಿರ್ಬೋದು, ಅವನ ಒಂದು ಜೀವನ ಶೈಲಿ ಆಗಿರ್ಬೋದು, ಹಾಗೂ ಈ ಮೂರು ವಿಷಯಗಳ ಅರ್ಥ, ಪ್ಯಾಲಿಯೋಲಿಥಿಕ್ ಎಂದರೇನು, ಮೆಸೋಲಿಥಿಕ್ ಎಂದರೇನು, ನಿಯೋಲಿಥಿಕ್ ಎಂದರೇನು, ಜೊತೆಗೆ ಪ್ಯಾಲಿಯೋಲಿಥಿಕ್ನ ಪ್ರಮುಖ ತಾಣಗಳು, ಮೆಸೋಲಿಥಿಕ್ನ ಪ್ರಮುಖ ತಾಣಗಳು, ನಿಯೋಲಿಥಿಕ್ನ ಪ್ರಮುಖ ತಾಣಗಳು, ಎಲ್ಲ ವಿಷಯಗಳು ಏನ್ ಮಾಡಿದ್ರಪ್ಪ ಅಂದ್ರೆ ಸದ್ಯದ ಅವಧಿಯಲ್ಲಿ ಚರ್ಚೆ ಮಾಡಿದ್ರು. ಮುಂದಿನ ತರಗತಿ ನಾವೇನ್ ಮಾಡೋಣಪ್ಪ ಅಂದ್ರೆ ಈಗ ಮುಂದುವರಿದ ಭಾಗ ಲೋಹಯುಗ. ಆ ಒಂದು ಲೋಹಯುಗದಲ್ಲಿ ಎರಡು ರೀತಿ ಇಟ್ಕೊಂಡು, ಉತ್ತರ ಭಾರತ, ದಕ್ಷಿಣ ಭಾರತ. ಉತ್ತರ ಭಾರತದಲ್ಲಿ ಮೊದಲ ಬಾರಿಗೆ ತಾಮ್ರವನ್ನು ಬಳಕೆ ಮಾಡಿದ, ದಕ್ಷಿಣ ಭಾರತದಲ್ಲಿ ಕಬ್ಬಿಣವನ್ನು ಬಳಕೆ ಮಾಡಿದ. ಅದು ಯಾವ ರೀತಿ ಅಂತಕ್ಕಂಥ ಒಂದು ವಿಷಯವನ್ನು ಏನ್ ಮಾಡೋಣಪ್ಪ ಅಂದ್ರೆ ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಇವತ್ತಿಗೆ ಈ ಒಂದು ತರಗತಿಯನ್ನ ಮುಕ್ತಾಯಗೊಳಿಸೋಣ. ಜೊತೆಗೆ ನಾನು ಈ ತರಗತಿಯಲ್ಲಿ ಇರತಕ್ಕಂಥ ಎಲ್ಲ ವಿಷಯಗಳನ್ನ ನೋಟ್ಸ್ ಮಾಡಿಕೊಳ್ತಾ ಹೋದ್ರೆ ನಿಮ್ಗೆ ಓದಲಿಕ್ಕೆ ಅನುಕೂಲವಾಗುತ್ತೆ.